मातर्मे मातरिश्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन् नजर जरैतर्जन्म मृत्यामखिलानां जन्म मृत्यामयानां गोविन्दे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीं आशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानतां अवित्तस्य मध्वस्य जगती गुरोः पूर्वाचार्य महिष्ठानां इयं प्रणतिमालिकां सवायसानां सुरोखिलानां वरादुमेशस्य बभूव चाक्षिगः निपातितोऽसौ सहवाय साक्षिभिः तृणेन रामस्य बभूव भस्मसात्। ಕುರಂಗ ಅನ್ನುವ ಅಸುರ ಕಾಗೆಗಳ ಒಳಗಡೆ ಇದ್ದು ಸೀತಾಮಾತೆಯ ಮೇಲೆ ದಾಳಿ ಮಾಡಿದ. ಶ್ರೀರಾಮ ಕೇವಲ ಒಂದು ತೃಣವನ್ನು ಎಸೆಯುವ ಮೂಲಕ, ಒಂದು ಹುಲ್ಲು ಕಡ್ಡಿಯನ್ನು ಎಸೆಯುವ ಮೂಲಕ ತನ್ನ ಬಲ ಏನು ಅನ್ನೋದನ್ನು ತೋರಿಸಿದ. ಆಯುಧ ಯಾವುದೇ ಆಗಿರಲಿ, ಆಯುಧದ ಹಿಂದೆ ಇರುವ ಬಲ ನಮ್ಮದೇ. ಅದು ಅಸ್ತ್ರ ಆಗಿರಬಹುದು, ಶಸ್ತ್ರ ಆಗಿರಬಹುದು. ಮಂತ್ರಪೂರ್ಣವಾದ ಪ್ರಯೋಗ ಏನಿದೆ ಅದು ಅಸ್ತ್ರ, ಮಂತ್ರ ಇಲ್ಲದೆ ಪ್ರಯೋಗ ಮಾಡೋದೇನಿದೆ ಅದು ಶಸ್ತ್ರ. ಒಂದು ಕೊಡಲಿಯನ್ನು ನಾವು ಬೀಸಿ ಎಸೆಯಬಹುದು, ಆ ಕೊಡಲಿಯನ್ನು ಎಸೆಯಬೇಕಾದರೆ ಆ ಕೊಡಲಿಯನ್ನು ಎಸೆಯುವ ಬಲ ಅದು ಎಸೆಯುವವರದ್ದೇ. ಅದರಿಂದಾಗಿ ಆಯುಧ ಯಾವುದು ಅನ್ನೋದಕ್ಕಿಂತ ಆಯುಧದ ಹಿಂದೆ ಇರುವ ಬಲ ಯಾವುದು ಅನ್ನೋದು ಮುಖ್ಯ. ರಾಮ ಅದನ್ನು ತೋರಿಸಿದ. ಅದೊಂದು ಹುಲ್ಲು ಕಡ್ಡಿ ಆಗಿರಬಹುದು, ಆದರೆ ರಾಮನ ಬಲ ಅದರ ಹಿಂದೆ ಇದೆ. ಹೀಗಾಗಿ ಅದು ಮೂರು ಲೋಕ ಸುತ್ತಾಡಿದ್ರೂ ಕೂಡ ಆ ಆಯುಧದಿಂದ ಬಿಡುಗಡೆ ಸಿಗಲಿಲ್ಲ. ಅಂದರೆ ಆ ರಾಮನ ನೈತಿಕ ಬಲ, ಒಂದು ಆಯುಧವನ್ನು ಹಿಡಿಯಬೇಕಾದರೆ ಒಂದು ನೈತಿಕ ಬಲ ಬೇಕಾಗತ್ತೆ. ಅದರಿಂದಾಗಿಯೇ ನಾವು ಈಗ ಕಾಣತಕ್ಕಂಥದ್ದು ಕೊಲೆ, ಅವಾಗ ಇದ್ದದ್ದು ಸಂಹಾರ. ಸಂಹಾರ ಅಂತಂದರೆ ಆ ಆಯುಧದ ಹಿಂದೆ ನೈತಿಕ ಬಲ ಇದ್ದರೆ ಅದು ಸಂಹಾರ ಆಗತ್ತೆ. ಇವಾಗ ರಾಮ ರಾವಣನನ್ನು ಕೊಲೆ ಮಾಡಿದ ಅಲ್ಲ, ರಾಮ ರಾವಣನನ್ನು ಸಂಹಾರ ಮಾಡಿದ. ಕಾರಣ ಏನು ಅಂದರೆ ಆ ಆಯುಧದ ಹಿಂದೆ ನೈತಿಕ ಬಲ ಇದೆ, ಪ್ರಬಲವಾದ ಕಾರಣ ಇದೆ, ಧರ್ಮ ಇದೆ. ಅದೇ ರೌಡಿಗಳದ್ದು ಗ್ಯಾಂಗ್ ವಾರ್ ಆಯಿತು, ಪರಸ್ಪರ ಕುರುಪ ಹಾಕಿಕೊಂಡ್ರು, ಅದು ಸಂಹಾರ ಅಲ್ಲ ಕೊಲೆ. ಯಾಕೆ ಅಂತಂದರೆ ಒಂದು ಹೇಡಿತನ ಇದೆ, ಎರಡನೆಯದ್ದು ನೈತಿಕ ಬಲ ಇಲ್ಲ, ಮೂರನೆಯದ್ದು ಧರ್ಮ ಇಲ್ಲ. ಹೀಗೆ ಹಲವಾರು ಕಾರಣಗಳಿರ್ತವೆ. ರಾಮ ಆ ನೈತಿಕ ಬಲ, ರಾಮ ಆಗಲಿ ಕೃಷ್ಣ ಆಗಲಿ ಆಯುಧವನ್ನು ಹಿಡಿಯೋದು, ಆಯುಧವನ್ನು ಪ್ರಯೋಗ ಮಾಡೋದು, ಅದು ನೈತಿಕವಾದ ಬಲದ ಜೊತೆಗೆ ಇರುತ್ತದೆ. ಆದ್ದರಿಂದಾಗಿ ನಮಗೆ ಬೇಕಾದದ್ದು ರಾಮ ಅವನ ಹಿಂದೆ ಇರುವ ಆಯು ಹುಲ್ಲು ಕಡ್ಡಿಯ ಹಿಂದೆ ಇರತಕ್ಕಂತಹ ಬಲ, ಅದು ನಮಗೆ ಮುಖ್ಯ. ಇದು ನಾವು ನೆನ್ನೆ ನೋಡಿದೆವು. ನೆನ್ನೆ ನೋಡಿದ ಮೇಲೆ ನಮಗೆ ಕೆಲವು ಪ್ರಶ್ನೆಗಳು ಉಳಿದಿದ್ದವು. ಏಕೆಂದರೆ ವಾಲ್ಮೀಕಿ ರಾಮಾಯಣದಲ್ಲಿ ಆಗಲಿ, ಆಗ್ನೇಯ ಪುರಾಣದಲ್ಲಿ ಆಗಲಿ, ಪದ್ಮ ಪುರಾಣದಲ್ಲಿ ಆಗಲಿ, ಆ ಅಸುರ ಇದ್ದ, ಆ ಅಸುರನ ನಾಶ ನಿಗ್ರಹ ಆಯಿತು ಅಂತ ಹೇಳ್ತಾರೆ. ಆದರೆ ಅದರ ಹಿನ್ನೆಲೆ ನಮ್ಮ ಹತ್ರ ಇಲ್ಲ. ಮೂಲ ರಾಮಾಯಣದಲ್ಲಿ ಇರುವಂತಹ ಮತ್ತೆ ಪುರಾಣಗಳನ್ನು ಬಗೆದು ಅಗೆದು ನೋಡಿದಾಗ ಕಾಣುವಂತಹ ಅಂಶ ನಮ್ಮ ಹತ್ರ ಇವಾಗ ಇಲ್ಲ. ಅದನ್ನು ಆಚಾರ್ಯರು ಕೊಟ್ಟರು. ಏನು? ಅವನು ಅಸುರ, ದೇವತೆಗಳಿಗೆ ವಿರುದ್ಧವಾಗಿ ನಡೆಯುವವ. ಉಮೇಶಸ್ಯ ಅಕ್ಷಿಗ ಬಭೂವ. ಉಮೇಶಸ್ಯ ವರಾತ್, ರುದ್ರದೇವರ ವರ
ಏನಂತ ಅಕ್ಷಿಗೋ ಬಭೂವ, ಎಲ್ಲ ಕಾಗೆಗಳ ಕಣ್ಣಿನಲ್ಲಿ ನೆಲೆ ನಿಂತ. ನಿಪಾತಿತೋಸೌ ಸಹವಾಯ ಸಾಕ್ಷಿ ಭೀಹಿ, ಕಾಗೆಗಳ ಕಣ್ಣನ್ನ ರಾಮಚಂದ್ರ ತೆಗೆದ, ಆದ್ದರಿಂದಾಗಿ ಅವನು ಶಾಶ್ವತವಾಗಿ ನಾಶವನ್ನು ಹೊಂದಿದ. ಇದೇನಿದು, ಅಸುರನನ್ನು ನಾಶ ಮಾಡಬೇಕು ಅಂದರೆ ಕಾಗೆಯ ಕಣ್ಣನ್ನು ನಾಶ ಮಾಡಿದ್ದ ಅಂದರೆ ಹೌದು. ದದುರುಹಿತಸ್ಮೈ ವಿವರಂ ಬಲಾರ್ಥಿನಃ ಯದ್ವಾಯಸಾಸ್ತೇನ ತದಕ್ಷಿಪಾತನಂ ಕೃತಂ ರಮೇಶೇನ ತದೇಕ ನೇತ್ರ ಬಭೂವುರನ್ಯೇ ಪಿತುವಾಯಸಾಸ್ಸದಾ. ಬಲಾರ್ಥಿನಃ, ಕಾಗೆಗಳೆಲ್ಲ ಯೋಚನೆ ಮಾಡಿ ಅವನೊಡನೆ ಒಪ್ಪಂದ ಮಾಡಿಕೊಂಡಿದ್ದು, ನಾವು ನಿನಗೆ ಕಣ್ಣಿನಲ್ಲಿ ಸ್ಥಾನ ಕೊಡ್ತೇವೆ, ನೀನು ನಮಗೆ ಬಲ ಕೊಡು ಅಂತ. ಒಂದು ರೀತಿ ಅದು ಒಪ್ಪಂದ. ಅದು ಒಂದು ಶತ್ರು ದೇಶದ ಸೈನಿಕರಿಗೆ ನೆಲೆಯನ್ನು ಕಲ್ಪಿಸಿದ ಬೇರೆ ದೇಶವನ್ನು ನಾವು ಅಟ್ಯಾಕ್ ಮಾಡಲೇಬೇಕಾಗ್ತದೆ. ಯಾಕೆ ಅಂದರೆ ಅವರು ಅಲ್ಲಿ ನೆಲೆ ನಿಂತು ನಮ್ಮ ವಿರುದ್ಧ ನಡ್ಕೊಳ್ತಾ ಇರ್ತಾರೆ. ಆದ್ದರಿಂದಾಗಿ ತಸ್ಮೈ ವಿವರಂ, ವಿವರಂ ಅಂದರೆ ಸ್ಥಾನ. ಯಾಕೆ ಬಲಾರ್ಥಿನಃ ದದುಹು, ಬಲ ಬೇಕು ಅಂತ ಹೇಳಿ ಕೊಟ್ಟದ್ದು. ಆ ಕಾರಣದಿಂದ ರಮೇಶೇನ ತದಕ್ಷಿಪಾತನಂ ಕೃತಂ. ತದೇಕನೇತ್ರಾಹ, ಮುಂದಿನ ಕಾಗೆಗಳೆಲ್ಲವೂ ಕೂಡ ಏಕನೇತ್ರ ಆದವು. ಏಕನೇತ್ರ ಅಂದರೆ ಒಂದೇ ಕಣ್ಣಿದೆ ಅಂತ ಅರ್ಥ ಅಲ್ಲ. ಎರಡು ತರಹ ಇವೆ, ಬೈನಾಕ್ಯುಲರ್ ಮತ್ತು ಮೊನಾಕ್ಯುಲರ್ ಸೈಟ್. ಕಾಗೆ ಎಲ್ಲ ಮೊನಾಕ್ಯುಲರ್ ಸೈಟ್ ಇರುವಂಥದ್ದು, ಬೈನಾಕ್ಯುಲರ್ ಸೈಟ್ ಅಲ್ಲ. ನಮ್ದು ಇವಾಗ ಬೈನಾಕ್ಯುಲರ್ ಸೈಟ್, ನಮ್ಮದು ಎರಡು ಕಣ್ಣು, ಎರಡು ಕಣ್ಣು ಎರಡು ದೃಷ್ಟಿ. ಹೀಗಾಗಿ ಒಂದು ಕಣ್ಣನ್ನು ಮುಚ್ಚಿದ್ರೆ ಇನ್ನೊಂದು ಕಣ್ಣು ಕಾಣುತ್ತದೆ. ಕಾಗೆ ಮೊದಲಾದವುಗಳಿಗಾಗಲ್ಲ, ಗೂಗಲಲ್ಲಿ ತೆಗೆದು ನೋಡಬಹುದು, ಈಗ ತೆಗೆದು ನೋಡಬಹುದು. ಕಾಗೆಗಳಿಗೆ, ಕೆಲವು ಪ್ರಾಣಿಗಳಿಗೆ ಹಾಗಿರಲ್ಲ. ಏಕನೇತ್ರ ಅಂತ, ಏಕನೇತ್ರ ಅಂದರೆ ಒಂದು ಕಣ್ಣು ಅಲ್ಲ, ಏಕದೃಷ್ಟಿ. ನೀವು ಮಧ್ವವಿಜಯದಲ್ಲೆಲ್ಲ ನೋಡಿದರೆ ಏಕದೃಷ್ಟಿಮಿವ ಮಾನ ಸದ್ಗುರೋಹೋ ಅಂತ. ಅದರಿಂದಾಗಿ ಕಾಗೆಗೆ ಕಣ್ಣು ಎರಡಿರುತ್ತೆ, ಆದರೆ ದೃಷ್ಟಿ ಒಂದು. ಅದಕ್ಕೆ ಏಕದೃಷ್ಟಿ, ಏಕದೃಷ್ಟಿ ಅಂತ ಹೇಳೋದು. ಈಗ ಸಂಸ್ಕೃತದವರು ಕೆಲವೊಂದರಲ್ಲೆಲ್ಲ ಸ್ಪಷ್ಟ ಅಂದರೆ ಅದು ಆದರೆ ಅರ್ಥ ಆಗಿಲ್ಲ ಇದನ್ನಕ್ಕೆ. ಇವಾಗ ಸಿಂಹವನ್ನು ಪಂಚಾಸ್ಯ ಅಂತಾರೆ, ಪಚಿ ವಿಸ್ತಾರೆ ಅಂತ ಧಾತು. ಪಂಚಾಸ್ಯ ಅಂದರೆ ಐದು ಮೋರೆ ಇದೆ ಅಂತ ಅರ್ಥ ಅಲ್ಲ, ಅಗಲವಾದ ಮೋರೆ ಅಂತ ಅರ್ಥ. ಹಾಗೆಯೇ ಇಲ್ಲಿ ಇರತಕ್ಕಂಥದ್ದು ಹಾಗೆ. ಅದರಿಂದಾಗಿ ಏಕದೃಷ್ಟಿ, ದೃಷ್ಟಿ ಒಂದು. ಈಗ ಚಕ್ಷುಶ್ರವಾಹ ಅಂತ ಹಾವಿಗೆ ಹೇಳ್ತಾರೆ. ಹಾವಿಗೆ ಚಕ್ಷುಶ್ರವಾಹ, ಕಣ್ಣೇ ಕಿವಿ ಅಂದರೆ ಕಣ್ಣಿನ ಮೂಲಕ ಅದು ಶಬ್ದವನ್ನು ಕೆಲವೊಮ್ಮೆ ಗ್ರಹಿಸ್ತದೆ. ಎಲ್ಲ ಹಾವು ಕೂಡ ಕಣ್ಣಿನ ಮೂಲಕ ಶಬ್ದವನ್ನು ಗ್ರಹಿಸುತ್ತೆ ಅಂತ ಹೇಳೋದಲ್ಲ, ಸಾಮಾನ್ಯವಾಗಿ ಶಬ್ದವನ್ನು ಗ್ರಹಿಸ್ತವೆ. ಆ ಕಾರಣದಿಂದ ಚಕ್ಷುಶ್ರವಾಹ, ಚಕ್ಷುಶ್ರುತಿ ಅಂತ ಹಾವಿಗೆ ಹೇಳ್ತಾರೆ. ಹಾಗೆ ಕಾಗೆ ಅನ್ನೋದು ಅನೇಕ ಏಕನೇತ್ರ ಏಕದೃಷ್ಟಿ ಪ್ರಾಣಿಗಳಲ್ಲಿ ಅನೇಕ ಇವೆ, ಅದರಲ್ಲಿ ಕಾಗೆಯು ಒಂದು. ನಿಪಾತಿತೋತೋ ಸಹವಾಯ ಸಾಕ್ಷಿಭಿಃ ಕೃತಂ ರಮೇಶೇನ ತದೇಕ ನೇತ್ರಾಃ. ಅದರಿಂದಾಗಿ ರಮೇಶೇನ ಶ್ರೀರಾಮಚಂದ್ರ ಕಾಗೆಯ ದೃಷ್ಟಿಯನ್ನು ಒಂದೇ ಮಾಡಿದ, ಎರಡನೆಯದನ್ನು ನಾಶ ಮಾಡಿಬಿಟ್ಟ. ಭವಿಷ್ಯತಾಮಪ್ಯಥಯಾವದೇವ ದ್ವಿನೇತ್ರತಾ ಕಾಕಕುಲೋದ್ಭವಾನಾಂ ತಾವತ್ ತದಂಗ ತದಕ್ಷಸ್ಯ ಕುರಂಗನಾಂನಃ ಶಿವೇನ ದತ್ತಂ ದ್ವಿತಿಜಸ್ಯ ಚಾಕ್ಷಯಂ. ಅಲ್ಲ, ಆ ಇಂದ್ರನ ಮಗ ಜಯಂತ ಏನಿದ್ದಾನೆ, ಆ ಇಂದ್ರನ ಮಗ ಜಯಂತ ಅವನ ಕಣ್ಣಿನಲ್ಲಿ ಇವನಿದ್ದಾನೆ.
ಯಾರು? ಕುರಂಗ. ಅವನ ಕಣ್ಣು ಒಂದನ್ನು ನಾಶ ಮಾಡಿದ್ರೆ ಸಾಕು ಅಂತಂದ್ರೆ, ಇಲ್ಲ ಇಲ್ಲ, ಎಲ್ಲ ಕಾಗೆಗಳು ಕೂಡ ಅವನಿಗೆ ಸ್ಥಾನವನ್ನು ಕೊಟ್ಟಿದ್ದು. ಸರಿ, ಆ ಕಾಲದ ಕಾಗೆಗಳ ಎಲ್ಲ ಒಂದು ಕಣ್ಣನ್ನು ತೆಗಿಲಿ, ಒಂದೇ ದೃಷ್ಟಿ ಮಾಡಲಿ, ಮುಂದೆ ಬರುವ ಕಾಗೆಗಳದನ್ನು ಯಾಕೆ ಮಾಡಬೇಕಿತ್ತು? ರಾಮನ ಬಾಣ ಎಷ್ಟು ಪವರ್ಫುಲ್ ಅಂತಂದರೆ, ಅದು ಜೆನೆಟಿಕಲಿ ಎಂತಹ ಎಫಿಷಿಯನ್ಸಿ ಅದಕ್ಕೆ, ಮುಂದೆ ಬರುವ ಜೆನೆಟಿಕಲ್ ಆಗಿರತಕ್ಕಂತಹ ಒಂದು ವೀಕ್ನೆಸ್ಗೆ ಕಾರಣ ಆಯಿತು. ಒಂದು ಜೆನೆಟಿಕಲ್ ಪ್ರಾಪರ್ಟಿಯ ಮೇಲೇ ಅದು ದಾಳಿ ಮಾಡುವ ಹಾಗಾಯ್ತಲ್ಲ. ಹೌದು, ಅದು ಹಾಗಾಗತ್ತೆ. ರಾಮನ ಬಲ ಅಂಥದ್ದು. ಆದರೆ ಮುಂದಿನ ತನ್ನ ಬಲವನ್ನು ತೋರಿಸ್ಲಿಕ್ಕೆ ರಾಮ ಮಾಡಿದ್ದ ಅಂದರೆ, ಇಲ್ಲ ಇಲ್ಲ, ಕುರಂಗ ಅನ್ನುವವ ಶಿವನಿಂದ ವರ ಕೇಳಿದ್ದೇ ಹಾಗೆ, ನಾನು ಅಜೇಯನಾಗಿ ಇರಬೇಕು. ಹಾಂ, ಏನು ಮಾಡಬೇಕು ಅದಕ್ಕೆ? ಎಲ್ಲಿಯ ತನಕ ಕಾಗೆಗಳಿಗೆ ಎರಡು ದೃಷ್ಟಿ ಇರುತ್ತದೋ ಅಲ್ಲಿಯ ತನಕ ನಾನು ಅಜೇಯನಾಗಿ ಇರಬೇಕು, ಅವಧ್ಯನಾಗಿ ಇರಬೇಕು ಅಂತ. ಈ ದೈತ್ಯರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಅಮೃತತ್ವವನ್ನು ಪಡೆಯಲಿಕ್ಕೆ ಹೊಂಚಾಗ್ತಾ ಇರ್ತಾರೆ. ಕೇವಲ ದೇಹ ನಿರಂತರವಾಗಿ ಇರಬೇಕು, ನಿತ್ಯವಾಗಿ ಇರಬೇಕು ಅಂತಂದರೆ ಕೊಡೋದು ಕಷ್ಟ. ಅದಕ್ಕೆ ಅವರೇನು ಮಾಡ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ, ಅನೇಕ ಷರತ್ತುಗಳನ್ನು ಹಾಕ್ತಾರೆ, ಅನೇಕ ಬೈಲಾಗಳನ್ನು ಹೇಳ್ತಾ ಹೋಗ್ತಾರೆ ಅವರು. ಅದು ಇರೋದು ಕ್ರಮ ಹಾಗೆ. ಅವರೇನು ಮಾಡಿದ್ರು, ಈ ಕುರಂಗ ಅನ್ನುವವ ಎಲ್ಲಿಯ ತನಕ ಕಾಗೆಗಳಿಗೆ ಎರಡು ದೃಷ್ಟಿ ಇರ್ತದೋ, ಎರಡು ಕಣ್ಣಿರ್ತದೋ ಅಲ್ಲಿಯ ತನಕ ನಾನಿರಬೇಕು. ಅಂದರೆ ಕಾಗೆಗಳು ಎಲ್ಲಿ ತನಕ ಇರ್ತದೆ? ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತನ್ನುವ ಒಂದು ಸೂತ್ರದ ಭಾಷ್ಯವನ್ನೇ ನಾವು ಚೇಂಜ್ ಮಾಡಬೇಕು. ಜಿರಳೆಗಳು ಫಿಟ್ಟೆಸ್ಟ್ ಅಲ್ಲ, ಆದರೆ ಸರ್ವೈವಲ್ ಉಂಟು. ಅಣುಬಾಂಬ್ ಹಾಕಿದ್ರೂ ಕೂಡ ಕೆಲವೊಂದು ಕ್ರಿಮಿಕೀಟಗಳು ಹಾಗೆ ಉಳ್ಕೊಂಡಿರ್ತವೆ. ಹೀಗಾಗಿ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತನ್ನೋದು, ಆ ಫಿಟ್ನೆಸ್ ಅಂತನ್ನೋದು ಸಾಪೇಕ್ಷ. ಏನು ಹಾಗಂದರೆ ಅಂತ ಅದು ಬಹಳ ವ್ಯಾಖ್ಯಾನಗಳನ್ನು ಹೊಂದಿದೆ. ತಥಾಚ ತಾತ್ಪರ್ಯ ಇದು, ಆ ಕಾಗೆಗಳು ಬಹಳ ಕಾಲ ಇರ್ತವೆ, ದೀರ್ಘಕಾಲ ಇರ್ತವೆ. ಅಂದರೆ ಈ ಕಾಗೆ ಹೋದ್ರೂ ಮುಂದಿನ ಕಾಲ, ಕಾಕ ಜಾತಿ ಈ ಪ್ರಳಯದವರೆಗೂ ಇರ್ತವೆ. ಅದಕ್ಕೆ ಅವನೇನು ಮಾಡಿದ, ಕ್ಯಾಡ ಹೇಳಿ ಇಟ್ಬಿಡು, ಅದೇ ಕ್ಯಾಡ ಹೇಳಿ. ಅವನೇನು ಮಾಡಿದ, ಕುರಂಗ ಕಾಗೆಗೆ ಎರಡು ದೃಷ್ಟಿ ಇರುವವರೆಗೂ ನಾನಿರಬೇಕು ಅಂತಂದ. ದೇವರೇನು ಮಾಡಿದ, ಕಾಗೆಗೆ ಎರಡು ದೃಷ್ಟಿಯೇ ತೆಗೆದುಬಿಟ್ಟ, ಒಂದೇ ದೃಷ್ಟಿಯನ್ನು ಇಟ್ಟ. ಇವನು ಒಬ್ಬ ಹಿರಣ್ಯ ಕಶಿಪು ತರನೇ, ಹಾಗೆ ಬೇಡ, ಹೀಗೆ ಬೇಡ, ಅಲ್ಲಿ ಬೇಡ, ಇಲ್ಲಿ ಬೇಡ, ಅದರಿಂದ ಬೇಡ, ಇದರಿಂದ ಬೇಡ, ಇದೇ ರೀತಿ ಇವನು ಇನ್ನೇನೋ ಬೇರೆ ಥರ ಯೋಚನೆ ಮಾಡಿದ್ದ. ಅವನನ್ನು ರಾಮ ಸಮರ್ಥವಾಗಿ ನಾಶ ಮಾಡಿದ. ಹೀಗೆ ಸದಾಶಿವ ಹಾಗೂ ಬ್ರಹ್ಮದೇವರು ದೇವರ ಮೇಲೆ ಭರವಸೆ ಇಟ್ಟು ಎಂತೆಂಥ ವರ ಕೊಡ್ತಾರೆ, ಅವ್ರಿಗೆ ಗೊತ್ತು ದೇವರು ಏನಾದರೂ ಮಾಡ್ತಾನೆ ಅಂತ. ಭವಿಷ್ಯತಾಮಪ್ಯಥಯಾವದೇವ ದ್ವಿನೇತ್ರತಾ ಕಾಕಕುಲೋದ್ಭವಾನಾಂ ಕೃತಂ ರಮೇಶೇನ ತಾವತ್ತದಕ್ಷಸ್ಯ ಕುರಂಗನಾಂನಃ ಶಿವೇನ ದತ್ತಂ ದ್ವಿತಿಜಸ್ಯ ಚಾಕ್ಷಯಂ. ಭವಿಷ್ಯತಾಂ, ಮುಂದೆ ಬರುವ ಕಾಕಕುಲೋದ್ಭವಾನಾಂ, ಕಾಗೆಗಳಿಗೆ ಯಾವತ್ತು ಎಲ್ಲಿಯ ತನಕ ದ್ವಿನೇತ್ರತಾ ಎರಡು ದೃಷ್ಟಿ ಇರ್ತದೋ ತಾವತ್ತು ಅಲ್ಲಿಯ ತನಕ ಅಕ್ಷಸ್ಯ ಕುರಂಗನಾಂನಃ ಕಣ್ಣಿನ ಒಳಗಡೆ ನೆಲೆಗೊಂಡ ಕುರಂಗ ಎಂಬ ದ್ವಿತಿಜಸ್ಯ ರಕ್ಕಸನಿಗೆ ಶಿವೇನ ಅಕ್ಷಯಂ ದತ್ತಂ. ಶಿವ ಅಕ್ಷಯ ವರವನ್ನು ಕೊಟ್ಟಿದ್ದ, ಅವಧ್ಯತ್ವ ವರವನ್ನು ಕೊಟ್ಟಿದ್ದ. ಅತ ಪುನರ್ಭಾವ ಮನುಷ್ಯ ಹಿನ್ವನ್ ಭವಿಷ್ಯತಶ್ಚ ಏಕದೃಶಶ್ಚಕಾರ ಸವಾಯಸಾನ ರಾಘವ ಆದಿಪೂರುಜ ತಥೋ ಜಯೋ ಶಕ್ರಸುತಸ್ತದಾಜ್ಞೆಯ. ಅತಃ ಆ ಕಾರಣದಿಂದ ಅಮುಷ್ಯ ಕಾಗೆಯ ಕುರಂಗನ ಪುನರ್ಭಾವಂ ಮರುಹುಟ್ಟನ್ನು ಹಿನ್ವನ್ ನಾಶ ಮಾಡ್ತಾ ಮತ್ತೆ ಅವನು ಬರಬಾರದು. ಆದ್ದರಿಂದಾಗಿ ಭವಿಷ್ಯತಶ್ಚ, ಮುಂದೆ
ಬರುವ ಕಾವ್ಯಗಳನ್ನು ಕೂಡ ಏಕದೃಶಶ್ಚಕಾರ ಒಂದು ಕಣ್ಣುಳ್ಳವುಗಳನ್ನಾಗಿ ಮಾಡಿದ. ಹೀಗೆ ಆದಿಪುರುಷ ಆದಿಪುರುಷನಾದ ರಾಘವ ಶ್ರೀರಾಮಚಂದ್ರನು ಏಕದೃಶಶ್ಚಕಾರ ಒಂದು ಕಣ್ಣಿನನ್ನಾಗಿ ಮಾಡಿದ. ತತಃ ಆಮೇಲೆ ಅಸುರಾವೇಶ ಕಳೆದಾದ ಮೇಲೆ ಶಕ್ರಸುತ ಜಯಂತ ತದಾಜ್ಞೆಯ ಪರಮಾತ್ಮನ ಅಣತಿಯನ್ನು ಹೊತ್ತು ಯಯೌ ಅಲ್ಲಿಗೆ ತೆರಳಿದ. ರಾಮೋಥ ದಂಡಕವನಂ ಮುನಿವರ್ಯನೀತಃ ಲೋಕಾನನೇಕ ಚ ಉದಾರ ಬಲೈರ್ನಿರಸ್ತಾನ್ ಶ್ರುತ್ವಾ ಖರ ಪ್ರಭೃತಿಭಿರ್ವರತೋ ಹರಸ್ಯ ಸರ್ವೈರವಧ್ಯತನುಭಿಃ ಪ್ರಯಯೌ ಸಭಾರ್ಯಃ. ರಾಮೋಥ ದಂಡಕವನಂ, ತದನಂತರ ಶ್ರೀರಾಮ ದಂಡಕವನದ ಒಳಗಡೆ ಪ್ರವೇಶ ಮಾಡಿದ. ಅವನು ಕಾಡಿನ ಒಳಗಡೆ ಒಂದೇ ಕಡೆ ಇರಲಿಲ್ಲ. ಕೆಲವೊಂದು ಕಡೆ ಒಂದು ವರ್ಷ, ಆರು ತಿಂಗಳು, ಎರಡು ತಿಂಗಳು, ಮೂರು ತಿಂಗಳು, ಒಂದು ತಿಂಗಳು ಅವನು ಒಳಗಡೆ ಹೋಗ್ತಾ ಇದ್ದ. ಅಷ್ಟು ಹೊತ್ತಿಗೆ ಮುನಿವರಿಯ ನೀತಃ, ಅನೇಕ ಜನ ಮುನಿಗಳು ಬಂದು ನಮಗೆ ಇವರಿಂದ ಪೀಡೆ ಆಗ್ತಾ ಇದೆ ಅಂತ ಹೇಳಿದ್ರು. ಅವರ ಬೇಡಿಕೆಗಳಿಗೆ ಅನುಗುಣವಾಗಿ ಅವರವರ ಜಾಗಕ್ಕೆ ಹೋದ. ಏಕೆಂದರೆ ಆಶ್ರಮದ ಮೇಲೆ ಅವರೆಲ್ಲ ದಾಳಿ ಮಾಡ್ತಾ ಇರ್ತಿದ್ರು. ಹೀಗಾಗಿ ರಾಮ ಏನು ಮಾಡ್ದ, ಒಳಗಡೆ ಹೋದ, ಒಳಗಡೆ ಹೋದ, ಒಳಗಡೆ ಹೋದ, ಒಳಗಡೆ ಹೋದ. ರುದ್ರದೇವರ ವರದಿಂದ ಅವಧ್ಯರಾದ ಎಲ್ಲ ರಾಕ್ಷಸರು, ಅವರ ಪೀಡೆ ಹೇಗೆ 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 ಆಯಾ ಋಷಿಗಳಿಗೆ ಆಗ್ತಾ ಇತ್ತು, ಆಯಾ ಋಷಿಗಳ ಪ್ರಾರ್ಥನೆಗನುಗುಣವಾಗಿ ಅವರವರ ಆಶ್ರಮದಲ್ಲಿ ಯಥಾ ಕಾರ್ಯಕ್ಕೆ ಅನುಗುಣವಾಗಿ ಅಲ್ಲಿ ಇರ್ತಾ ಹೋದ. ಆಸೀಚ ತತ್ರ ಶರಭಂಗ ಇತಿ ಸ್ಮ ಜೀರ್ಣೋ ಲೋಕಂ ಹರಿರ್ಜಿಗಮಿಷು ಮುನಿರುಗ್ರತೇಜಾ ತೇನಾದರೋಪಹೃತ ಸಾರ್ಘ್ಯ ಸಪರ್ಯಯಾ ಸಹ ಪ್ರೀತೋ ದದೋ ನಿಜ ಪದಂ ಪರಮಂ ರಮೇಶ. ತತ್ರ ಆ ದಂಡಕವನದಲ್ಲಿ ಶರಭಂಗ ಇತಿ ಆಸೀತ್, ಶರಭಂಗ ಅಂತನ್ನುವ ಒಬ್ಬ ಋಷಿ ಇದ್ದ. ಅವನು ಜೀರ್ಣ, ಬಹಳ ಮುದುಕ. ಲೋಕಂ ಹರಿರ್ ಜಿಗಮಿಷು, ಪರಮಾತ್ಮನ ಲೋಕಕ್ಕೆ ಹೋಗಬೇಕು ಅಂತನ್ನುವ ಬಯಕೆ ಇತ್ತು. ಅವನು ಕಾಯ್ತಾ ಇದ್ದ. ದೇವರು ಶರಭಂಗನ ಆಶ್ರಮಕ್ಕೆ ಹೋದ. ಆಗ ಶರಭಂಗ ಋಷಿಗಳು ಆದರೋಪಹೃತ ಸಾರ್ಘ್ಯ ಸಪರ್ಯಯ, ಆದರದಿಂದ ಅರ್ಘ್ಯ ಪಾದ್ಯ ಮೊದಲಾದವುಗಳನ್ನು ಒಳಗೊಂಡ ಪೂಜೆಯನ್ನು ಸಲ್ಲಿಸಿದಾಗ ಪ್ರೀತ, ಅವನ ಬಗೆಗೆ ರಾಮಚಂದ್ರ ಬಹಳ ಪ್ರೀತಿಯನ್ನು ಅನುಭವಿಸಿ ನಿಜಪದಂ ಪರಮಂ ದದೌ, ತನ್ನ ಪದವಿಯನ್ನು ಕೊಟ್ಟ. ಇದು ಸ್ಥೂಲ. ಅವನು ದೇಹವನ್ನು ಬಿಟ್ಟದ್ದು ಹೇಗೆ ಅಂತ ಹೇಳ್ತಾ ಇದ್ದಾರೆ. ಧರ್ಮೋ ಯಥೋಸ್ಯ ವನಗಸ್ಯ ನಿತಾಂತ ಶಕ್ತಿ ಹ್ರಾಸೆ ಸ್ವಧರ್ಮ ಕರಣಸ್ಯ ಹುತಾತನಾದೌ ದೇಹಾತ್ಯಯಸ್ತತಯೇ ವತನಂ ನಿಜಾಜ್ಞೌ ಸಂತ್ಯಜ್ಯ ರಾಮ ಪುರತಃ ಪ್ರಯಯೌ ಪರೇಚಂ. ಯತಃ, ಯಾವ ಕಾರಣದಿಂದ ವನಗಸ್ಯ ವಾನಪ್ರಸ್ಥನಾದವನಿಗೆ ನಿತಾಂತ ಶಕ್ತಿ ಹರಾಸೆ, ಪೂರ್ತಿ ತನ್ನ ಧರ್ಮವನ್ನು ಮಾಡಲಿಕ್ಕಾಗಲಿಲ್ಲ, ಸ್ನಾನ ಕೂಡ ಮಾಡಲಿಕ್ಕೆ ಎದ್ದು ಹೋಗಲಿಕ್ಕಾಗಲಿಲ್ಲ ಅಂತಂದಾಗ ಹುತಾತನಾದವು ದೇಹಾತ್ಯಯ, ಬೆಂಕಿಯಲ್ಲಿ ಪ್ರಾಣ ಕಳ್ಕೊಳ್ಳೋದು ಧರ್ಮ. ತತಯೇವ, ಆ ಕಾರಣದಿಂದ ನಿಜಾಜ್ಞು ತಾನು ಈತನಕ ಪೂಜೆ ಮಾಡಿದ ಅಗ್ನಿಯಲ್ಲಿ ತನು ಸಂತ್ಯಜ್ಯ ರಾಮನ ಎದುರುಗಡೆ ದೇಹವನ್ನು ತೊರೆದು ಪರೇಶಂ ಪ್ರಯಯವು ಪರಮಾತ್ಮನನ್ನು ಕುರಿತು ತೆರಳಿದ. ಇದು ವಾನಪ್ರಸ್ಥರಿಗೆ ಇದ್ದಂತಹ ನಿಯಮ. ವಾನಪ್ರಸ್ಥರು ಮತ್ತೆ ಕಾಡಿಗೆ ಬರೋ ಹಾಗಿಲ್ಲ. ಒಂದು ಸರ್ತಿ ವಾನಪ್ರಸ್ಥರಾದ ಮೇಲೆ ನಾಡಿನ ಯಾವುದೇ ಆಹಾರಗಳನ್ನು ಸ್ವೀಕರಿಸುವಂತಿಲ್ಲ, ನಾಡಿನ ಔಷಧವನ್ನು ಸ್ವೀಕರಿಸುವಂತಿಲ್ಲ, ನಾಡಿನ ರೀತಿ ಬದುಕಲಿಕ್ಕಿಲ್ಲ. ಅದರಿಂದಾಗಿ ವಾನಪ್ರಸ್ಥರಾಗಿ ಒಂದು ಬಾರಿ ಹೋದವರು ಹೆಂಡತಿಯೊಡನೆ ಹೋದರೂ ಕೂಡ ಅವರು ಬ್ರಹ್ಮಚರ್ಯವನ್ನೇ ಪಾಲನೆ ಮಾಡಬೇಕು. ಈ ತರಹದ ಭೀಕರ ನಿಯಮಗಳೆಲ್ಲ ಉಂಟು. ಯಾಕೆಂತಂದರೆ ಹೆಂಡತಿಯೊಡನೆ ಹೋಗಿ ಏಕಾಂತದಲ್ಲಿದ್ದು ಮದುವೆ ಮಾಡಿಕೊ ಇದು ಮುಂದುವರೆದ್ರೋ ಮಕ್ಕಳು ಬಂತು ಅಂತಂದರೆ ಅಲ್ಲಿ ಹಳ್ಳಿ ಶುರು ಆಗುತ್ತೆ.
ಆದ್ದರಿಂದ ಗೃಹಸ್ಥರನ್ನು ಬಿಡಿ, ವಾನಪ್ರಸ್ಥರಾದ ಮೇಲೆ ಮತ್ತೆ ವಾಪಸ್ಸು ಬರಲಿಕ್ಕಿಲ್ಲ, ಅದು ನಿಯಮ. ಹಾಗಿದ್ದಲ್ಲಿ ಏನು ಮಾಡಬೇಕು, ದೇಹ ಪೂರ್ತಿ ಹಣ್ಣಾಗಿರುತ್ತೆ, ಆವಾಗ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಅವಕಾಶ ಉಂಟು. ಅದು ಆತ್ಮಹತ್ಯೆ ಹೇಗೆ, ಕಾಳ್ಗಿಚ್ಚಿನಲ್ಲಿ, ನೀರಿನಲ್ಲಿ, ಅಥವಾ ದೇಹವನ್ನು ಉಸಿರುಗಟ್ಟಿಸಿಕೊಂಡು ದೇಹ ತ್ಯಾಗ ಮಾಡುವಂತಹ ವಿಧಾನಗಳುಂಟು. ಈ ಹಿನ್ನೆಲೆಯಲ್ಲಿ ಶರಭಂಗ ಅನ್ನುವ ಋಷಿ ಪೂರ್ತಿ ಜೀರ್ಣ ಆದ, ಅವನಿಗೆ ಸ್ನಾನಕ್ಕೆ, ಸರೋವರಕ್ಕೆ ಅಥವಾ ನದಿಗೆ ಹೋಗಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ರಾಮನಿಗಾಗಿ ಕಾದ, ರಾಮನ ಎದುರುಗಡೆ ತನ್ನ ದೇಹವನ್ನು ತ್ಯಾಗ ಮಾಡಿದ. ಇದನ್ನ ನಾರಾಯಣ ಪಂಡಿತಾಚಾರ್ಯರು ಬಹಳ ಸೊಗಸಾಗಿ ಸಂಗ್ರಹ ರಾಮಾಯಣದಲ್ಲಿ ಹೇಳುತ್ತಾರೆ. ಮಂತ್ರಪೂತಂ ಹವಿರಿವ, ತಮ್ಮ ದೇಹವನ್ನ ಮಂತ್ರಪೂತವಾದ ಹವಿಸ್ಸನ್ನು ಹೇಗೆ ಹಾಗೆ ಅಗ್ನಿಗೆ ರಾಮನ ಎದುರುಗಡೆ ಸಮರ್ಪಣ ಮಾಡಿಬಿಟ್ಟ ಅಂತ ಆಪರಿ ಬೃಹದರಾಜನು ಹೇಳ್ತಾನೆ. ಇದೇ ಬಹಳ ಆಶ್ಚರ್ಯ. ಹೀಗಾಗಿ ಅದು ಆತ್ಮಹತ್ಯೆ ಆತ್ಮಹತ್ಯೆ ಅಲ್ಲ. ಇತ್ತೀಚೆಗೂ ಕೂಡ ಅನೇಕ ಜನ ಕರ್ಮಠರು, ಮೊನ್ನೆ ಒಂದು ಸುಮಾರು 1985-88 ಒಳಗಡೆ, ಈ 3 ವರ್ಷದ ಒಳಗಡೆ ಒಬ್ಬರು ಇದ್ದರು, ಭಾಳ ಕರ್ಮಠರು, ಅಗ್ನಿಹೋತ್ರಿಗಳು, ಗೋಕರ್ಣದಲ್ಲಿ ಇದ್ದರು. ಅವರಿಗೆ ಡಾಕ್ಟ್ರು ಇನ್ನು ನೀವು ಯಾವುದೇ ಸತ್ಕರ್ಮಗಳನ್ನು ಮಾಡಲಿಕ್ಕಿಲ್ಲ ಅಂತ ಹೇಳಿದಾಗ, ಆ ಸತ್ಕರ್ಮ ಮಾಡಲಿಕ್ಕೆ ಇದಾಗದೆ, ಬಿಡಲಿಕ್ಕೆ ಮನಸ್ಸಾಗದೆ ಆತ್ಮಹತ್ಯೆ ಮಾಡಿಕೊಂಡ್ರು, ಬಾವಿಗೆ ಹಾರಿ. ಅಂದರೆ ಊರಿನವ್ರನ್ನೆಲ್ಲ ಕರೆದು, ನಾನು ಸತ್ಕರ್ಮಗಳನ್ನು ಇನ್ನು ಮಾಡಲಿಕ್ಕೆ ಆಗೋಲ್ಲ, ಅಗ್ನಿಹೋತ್ರ ಪ್ರತಿ ದಿವಸ ಮಾಡಲಿಕ್ಕೆ ಆಗೋದಿಲ್ಲ, ಆದ್ದರಿಂದಾಗಿ ಶಾಸ್ತ್ರದಲ್ಲಿರುವ ಹಾಗೆ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೇಳಿ ಆ ಕಲ್ಲು ಕಟ್ಕೊಂಡು ಬಾವಿ ಒಳಗಡೆ ಮುಳುಗಿಬಿಟ್ರು, ಮುಳುಗಿಸತ್ತು. ಆ ತರಹದ ಕಠೋರ ಕರ್ಮಠರು ಇದ್ದಾರೆ, ಬಹಳ ಜನ ಇರಬಹುದು, ನಾವು ನೋಡಿದ್ದು ಅವ್ರನ್ನ. ಹೀಗಾಗಿ ಆ ಕರ್ಮಠತೆ ಏನು, ನಾನು ಇನ್ನು ಕರ್ಮ ಮಾಡಲಿಕ್ಕೆ ಆಗಲ್ಲ ಅಂದರೆ ಯಾಕೆ ಬದುಕಿರಬೇಕು ನಾನು, ಆ ತರಹದ ಆಚಾರ ನಿಷ್ಠೆ, ಆ ತರಹದ ಅಗ್ನಿಹೋತ್ರ ದೀಕ್ಷೆ ಅವರಲ್ಲಿ ಇತ್ತು. ಹಾಗೆ ಇದು ಕೂಡ ಅಂದರೆ ಅದನ್ನು ಒಂದು ಸ್ವಲ್ಪ ಅವರು ಬಿಡಬಹುದಿತ್ತು, ಆದರೆ ಯಾಕೋ ಅವರು ಬಿಡಲಿಲ್ಲ. ಅವ್ರ ಹೆಸರು ನನಗೆ ಮೊನ್ನೆ ತನಕ ಬಾಯಲ್ಲಿ ಇತ್ತು, ಮರೆತು ಹೋಯಿತು. ಇದರಲ್ಲಿ ನೋಡಿದ್ರೆ ಗೊತ್ತಾಗತ್ತೆ, ಯಾರನ್ನಾದರೂ ಗೋಕರ್ಣದವ್ರನ್ನ ಕೇಳಿದ್ರೆ ಗೊತ್ತಾಗ್ತದೆ. ಆದರೆ ಆ ತರಹ ಅದನ್ನು ಸ್ವಾಮಿಗಳು ಬಹಳ ದುಃಖಪಟ್ಟಿದ್ರು ಅವಾಗ. ಅಂದರೆ ಬಹಳ ರೇರ್ ಕೇಸ್ ಅದು, ಆ ತರಹ ಯಾರು ಹಾಗೆ ಹೋಗೋಲ್ಲ, ಅಷ್ಟೊಂದು ಕರ್ಮಠರಿಲ್ಲ. ಅನುಕೂಲ ಕರ್ಮಠರಿದ್ದಾರೆ, ಆದರೆ ಈ ಪರಿ ಕರ್ಮಠತ್ವ ಅಂತನ್ನೋದು ಅನನ್ಯ ದೃಶ್ಯ. ಯಾಕೆ ಹೇಳಿದ್ದು ಅಂತಂದರೆ, ವಾನಪ್ರಸ್ಥನಾದವನಿಗೆ ಅದು ಶಾಸ್ತ್ರವಿಹಿತ. ಅದನ್ನು ಶರಭಂಗ ಋಷಿಗಳು ಮಾಡಿ ತೋರಿಸಿದ್ರು. ರಾಮೋಪಿ ತತ್ರ ದದೃಶೇ ಧನದಸ್ಯ ಶಾಪಾತ್ ಗಂಧರ್ವ ಮುರುವ ಶಿರತೆ ರಥಯಾ ತುದಾನೀಂ ಪ್ರಾಪ್ತಂ ದಶಾಂ ಸಪದಿ ತುಂಬುರು ನಾಮಧೇಯಂ ನಾಂನಾ ವಿರಾಧಮಪಿ ಶರವರಾಧವಧ್ಯಂ. ಅಷ್ಟು ಹೊತ್ತಿಗೆ ವಿರಾಧ ಅಂತ ಒಬ್ಬನನ್ನು ನೋಡಿದ್ರು. ಶರಭಂಗ ಋಷಿಗಳದ್ದಾದ ಮೇಲೆ ವಿರಾಧ ಅಂತ ಒಬ್ಬ ರಾಕ್ಷಸ, ಅವನು ಯಾರವನು, ಗಂಧರ್ವ. ಅವ ಏನು ಮಾಡಿದ, ಉರ್ವಶಿಯನ್ನು ಆಕ್ರಮಿಸಿದ, ಉರ್ವಶಿಯನ್ನು ಆಕ್ರಮಿಸಿ ಬಲಾತ್ಕಾರಗೊಳಿಸಿ ಕುಬೇರನ ಹತ್ತಿರ ಹೋಗ್ತಾ ಇರುವ ಉರ್ವಶಿಯನ್ನು ಆಕ್ರಮಿಸಿದ್ದ, ಆದ್ದರಿಂದಾಗಿ ಶಾಪ ಕೊಟ್ಟರು.
ಅವನ ಹೆಸರೇನು? ತುಂಬುರು. ತುಂಬುರು ಮುನಿನಾರದರನ್ನು ಕಂಡೆ ಅಂತ ಹೇಳ್ತೀವಲ್ಲ, ಆ ತುಂಬುರು. ಅವ ಏನು ಮಾಡಿದ, ಕುಬೇರನ ಹತ್ತಿರ ಹೋಗ್ತಾ ಇದ್ದ ಉರ್ವಶಿಯನ್ನು ಬಲಾತ್ಕಾರವಾಗಿ ಸೆಳೆದು ಅವಳನ್ನು ಭೋಗಿಸಿದ. ಈ ಹೆಣ್ಣನ್ನು ಬಲಾತ್ಕಾರ ಮಾಡುವಂತಹ ದುರ್ಬುದ್ಧಿ ಯಾರಿಗೆ ಬರುತ್ತೆ ಅಂದರೆ ಅಸುರರಿಗೆ ಬರುತ್ತೆ. ನೀನು ಆ ತರಹದ ಅಸುರನಾಗು ಅಂತ ಹೇಳಿ ಕುಬೇರ ಶಾಪ ಕೊಟ್ಟ. ಆದ್ದರಿಂದಾಗಿ ಅವನು ಈ ಭೂಮಿಯಲ್ಲಿ ಹುಟ್ಟಿದಾಗ ವಿರಾಧ ಅಂತ ಹೆಸರಾಯಿತು. ವಿರಾಧನಾಗಿ ಹುಟ್ಟಿದ ಮೇಲೆ ರುದ್ರದೇವರ ವರದಿಂದ ಅವಧ್ಯನಾಗಿದ್ದ. ಭಂಗ್ವಾಸ್ಯ ಬಾಹುಯುಗಳಂ ಬಿಲಗಂ ಚಕಾರ ಸಮ್ಮಾನಯನ್ವಚನಮಂಬುಜ ಜನ್ಮನೋತೌ ಪ್ರಾದಾಚ್ಯ ತಸ್ಯ ಸುಗತಿಂ ನಿಜ ಗಾಯಕಸ್ಯ ಭಕ್ಷಾರ್ಥಮಂಸಕಮಿತೋಪಿ ಸಹಾನುಜೇನಾಂ. ಆಯ್ತಾ? ಅವ ಏನು ಮಾಡಿದ, ಭಂಗ್ವಾಸ್ಯ ಬಾಹುಯುಗಳಂ, ಬ್ರಹ್ಮದೇವರ ವರ ಬೇರೆ ಇತ್ತು. ಬ್ರಹ್ಮದೇವರ ವರ ಏನು ಅಂತಂದರೆ, ನಿನ್ನನ್ನು ಹೂಳದೆ ನೀನು ಸಾಯೋಲ್ಲ ಅಂತ, ಜೀವಂತವಾಗಿ ಹೂತ್ರೆ ಮಾತ್ರ ನೀನು ಸಾಯ್ತೀಯ ಅಂತ ಒಂದು ವರ. ಆ ಬ್ರಹ್ಮದೇವರ ವರವನ್ನು ಅವನು ಹೂಳಲಿಕ್ಕೆ ಆಗಲ್ವಲ್ಲ, ರುದ್ರದೇವರ ವರದಿಂದ ಹೂಳಲಿಕ್ಕಾಗಲ್ಲ, ಹೂತ್ರೆ ಸಾಯ್ತೀಯ ಅಂತೇಳಿ ಬ್ರಹ್ಮದೇವರ ವರ. ಹೀಗೆ ಎರಡೆರಡು ವರದಿಂದ ಅವಧ್ಯನಾಗಿ ಮೆರೀತಾ ಇದ್ದ ತುಂಬುರು. ಶ್ರೀರಾಮಚಂದ್ರ ಮತ್ತೆ ಲಕ್ಷ್ಮಣ ಅವರಿಬ್ಬರೂ ಕೂಡ ಅವನ ಒಂದೊಂದು ತೋಳನ್ನು ಕತ್ತರಿಸಿದರು. ಇನ್ನೂ ಸಾಯಲಿಲ್ಲ ಅವನು, ಬೇಡಿಕೊಂಡ ತುಂಬುರು. ಆಗ ರಾಮ ಲಕ್ಷ್ಮಣನಿಗೆ ದೊಡ್ಡ ಹಳ್ಳ ತೋಡ್ಲಿಕ್ಕೆ ಹೇಳ್ದ. ಆ ಹಳ್ಳ ತೋಡಿ ಅವನನ್ನಲ್ಲಿ ಮಲಗಿಸಿ ಮೇಲ್ಗಡೆ ಮುಚ್ಚಿದ್ರು. ಅವನಿಗೆ ಆ ದೇಹ ಹೋಗಿ ನಿಜ ದೇಹವನ್ನು ಪಡೆದ. ಪ್ರಾದಾಚ್ಯತಸ್ಯ ಸುಗತಿಂ ನಿಜಗಾಯಕಸ್ಯ. ಹೀಗೆ ಗಂಧರ್ವನಾಗಿ ತನ್ನನ್ನು ಗುಣಗಳಿಂದ ಸಂಕೀರ್ತನೆ ಮಾಡ್ತಾ ಇದ್ದ ವಿರಾಧ ತನ್ನನ್ನೇ ತಿನ್ನಲಿಕ್ಕೆ ಬಂದರೂ ಕೂಡ ದೇವರು ದಯೆಯಿಂದ ಅವನಿಗೆ ಸದ್ಗತಿಯನ್ನು ಕೊಟ್ಟ. ಪ್ರೀತಿಂ ವಿಧಿತ್ ಸುರಗಮತ್ ಅಂತ ಹೇಳ್ತಾರೆ. ಇದನ್ನು ವಾಲ್ಮೀಕಿ ರಾಮಾಯಣ ಸ್ಪಷ್ಟವಾಗಿ ಹೇಳಿದೆ. ಅಪಿಶಾಪಾದಹಂ ಘೋರಾಂ ಪ್ರವಿಷ್ಟೋ ರಾಕ್ಷಸೀಂ ತನುಂ ತುಂಬುರುರ್ನಾಮ ಗಂಧರ್ವ ಶಪ್ತ ವೈಶ್ರವಣೇನಃ. ಅವನ ತೋಳನ್ನು ಕತ್ತರಿಸಿ ಆದಮೇಲೆ ಅವ ಹೇಳ್ತಾನೆ, ನನ್ನ ಹೆಸರು ತುಂಬುರು ಅಂತ ಹೇಳಿ ಕುಬೇರನ ಶಾಪದಿಂದ ಘೋರವಾದ ರಾಕ್ಷಸ ಯೋನಿಯನ್ನು ಹೊಂದಿದ್ದೇನೆ ಅಂತ. ಇಲ್ಲಿ ಒಂದು ಮಾತು ಬರುತ್ತೆ, ಯಾಕೆ ಶಾಪ ಕೊಟ್ಟಿದ್ದು ಅಂತ ಹೇಳಿ ವಾಲ್ಮೀಕಿ ರಾಮಾಯಣದಲ್ಲಿ ಅವನೇ ಹೇಳ್ತಾನೆ. ಯಾರು? ತುಂಬುರು. ಇತಿ ವೈಶ್ರವಣೋ ರಾಜ ರಂಭಾಸಕ್ತಂ ಪುರಾ ನಘ ಅನುಪಸ್ಥೀಯಮಾನೋ ಮಾಂ ಸಂಕೃದ್ಧೋ ವ್ಯಾಜಹಾರ. ಕುಬೇರ ರಂಭಾಸಕ್ತನಾದ ನನ್ನನ್ನು, ಬಹಳ ಹಿಂದೆ ರಂಭಾಸಕ್ತನಾಗಿದ್ದ ನನಗೆ ಶಾಪ ಕೊಟ್ಟ ಅಂತ. ಬಹಳ ಹಿಂದೆ ಯಾಕೆ? ಇವಾಗ ಕೊಟ್ಟ ಅಂತಂದ್ರೇ ಸಾಕಲ್ವೇ, ಹಿಂದೆ ಅಂತ ಆಗತ್ತೆ. ಪುರಾರಂಭಾಸಕ್ತ ರಂಭಾಸಕ್ತಂ ಅಂತ ಹೇಳಿದ್ದರೆ ಔಚಿತ್ಯ ಏನು? ಅದಕ್ಕೆ ಆಚಾರ್ಯರು ಹೇಳಿದ್ರು, ಉರ್ವಶಿ ಸಂಗಮಾಗತಃ, ಉರ್ವಶಿಯನ್ನು ಸೇರಿದ್ರಿಂದಾಗಿ ಶಾಪ ಬಂದದ್ದು. ಉರ್ವಶಿಯನ್ನು ಸೇರಿದ್ರಿಂದಾಗಿ ಶಾಪ ಬಂದದ್ದು. ಬಹಳ ಹಿಂದೆ ರಂಭೆಯನ್ನೂ ಕೂಡ ನಾನು ಹಾಗೆ ಕೆಡಿಸಿದ್ದೆ ಅಂತ ಹೇಳಿ ಅವನು ಹೇಳ್ತಾ ಇರೋದಿಲ್ಲ. ಅಂದರೆ ಪುರ ಅನ್ನೋ ಶಬ್ದ ಕೃತ್ಯ ಇಲ್ಲ, ಪುರ ಅಂತ ಯಾಕೆ ಹೇಳಬೇಕಾಯಿತು? ಮಧ್ವಾಚಾರ್ಯರು ಬಂದು ಹೇಳಿದ್ರಿಂದ ಸರಿ ಆಯ್ತು. ಯಾಕೆಂತಂದರೆ ಅವ್ರು ಹೇಳಿದ್ರು, ಗಂಧರ್ವಂ ಉರ್ವಶಿ ರಥೇಹೇ ಅಂತ, ಉರ್ವಶಿಯನ್ನು ಬಲಾತ್ಕಾರವಾಗಿ ಸೇರಿದ್ದರಿಂದಾಗಿ ಶಾಪ ಕೊಟ್ಟ. ಆ ಶಾಪ ಕೊಟ್ಟಿದ್ದು ಆ ಅಪರಾಧ ಅನ್ನೋದು ಮೊದಲು ಮಾಡ್ತಾ ಇದ್ದ, ರಂಭೆಯನ್ನು ಮೊದಲು ಆ ರೀತಿ ಮಾಡಿದ್ದ, ಆದ್ದರಿಂದಾಗಿ ಶಾಪ ಕೊಟ್ಟಿದ್ದು. ಹೀಗೆ ಆಚಾರ್ಯರ ನಿರ್ಣಯ ಹೀಗೆ. ಅದರಿಂದಾಗಿ ವಾಲ್ಮೀಕಿ ರಾಮಾಯಣದ ಪುರ ಅನ್ನುವ ಮಾತಿಗೆ ಅರ್ಥ ಸಿಕ್ಕಿತ್ತು ನಮಗೆ. ವಾಲ್ಮೀಕಿ ರಾಮಾಯಣ ಮತ್ತು ಮಧ್ವಾಚಾರ್ಯರು ಇಬ್ಬರನ್ನು ಕೂಡ ಸೇರಿಸಿದಾಗ ಹೀಗೆ ಗೊತ್ತಾಯಿತು. ಮೊದಲು ಅವನು ಏನು ಮಾಡಿದ,
ರಂಭೆಯನ್ನು ಕೆಡಿಸಿದ್ದ. ಆವಾಗ ಶಾಪ ಬರಬೇಕಿತ್ತು, ಇನ್ನೊಮ್ಮೆ ಏನಾದ್ರು ಈ ಥರ ಅಪರಾಧ ಮಾಡಿದ್ರೆ ಶಾಪ ಕೊಡ್ತೇನೆ ಅಂತ ಹೇಳಿ ಕುಬೇರ ಅಂದುಕೊಂಡಿದ್ದ. ಬಂದ ಕುಬೇರ ಇನ್ನೊಮ್ಮೆ ಗಮನಿಸಿದ, ಈ ಸರ್ತಿ ಉರ್ವಶಿಯನ್ನು ಆ ತರಹ ಕೆಡಿಸಿದ್ದ. ಆ ಎರಡೂ ಅಪರಾಧಗಳಿಗೆ ಒಂದು ಶಿಕ್ಷೆಯನ್ನು ಕೊಟ್ಟ, ವಿರಾಧನಾಗು ಅಂತ, ರಾಕ್ಷಸನಾಗು ಅಂತ. ಆಮೇಲೆ ಬ್ರಹ್ಮವರದಿಂದ ಅಂತ ಹೇಳಿ ವಾಲ್ಮೀಕಿ ರಾಮಾಯಣ, ತಪಸಾ ಚಾಪಿ ಮೇ ಪ್ರಾಪ್ತ ಬ್ರಹ್ಮಣೋ ಹಿ ಪ್ರಸಾದಜ ಶಸ್ತ್ರೇಣ ಅವಧ್ಯತಾ ಲೋಕೆ ಅಂತ ನೋಡಿ, ಅಲ್ಲಿ ಎರಡಿದೆ. ಶಸ್ತ್ರದಿಂದ ನಾನು ವಧ್ಯನಾಗುವುದಿಲ್ಲ, ಯಾವುದೇ ಶಸ್ತ್ರದಿಂದ ನನ್ನನ್ನು ಕೊಲ್ಲಲಿಕ್ಕಾಗಲ್ಲ ಅಂತ ಹೇಳಿ ಬ್ರಹ್ಮದೇವರ ವರ ಇದೆ. ಅವಧ್ಯನಾಗುವಂತ ಸಾಮಾನ್ಯವಾಗಿ ಸದಾಶಿವನ ವರ ಇದೆ ಅಂತ, ಎರಡನ್ನೂ ಕೂಡ ಜೋಡಿಸಬಹುದು. ಆದ್ದರಿಂದ ಆಚಾರ್ಯರು ನೋಡಿ ಎರಡೂ ವರ ಇದೆ ಅಂತಂದರು. ಹೀಗಾಗಿ ಸದಾಶಿವನ ವರ ಇರೋದರಿಂದಾಗಿ ಶೇಷಾವತಾರನಾದ ಲಕ್ಷ್ಮಣ ಅವನ ಮೇಲೆ ದಾಳಿ ಮಾಡಿ ಅವನ ತೋಳನ್ನು ಕತ್ತರಿಸಿದ. ಬ್ರಹ್ಮದೇವರ ವರ ಇರೋದರಿಂದಾಗಿ ಅವನಿಗೆ ಕೊಲ್ಲಲಿಕ್ಕಾಗಲಿಲ್ಲ ಲಕ್ಷ್ಮಣನಿಗೆ. ರಾಮಚಂದ್ರ ಏನು ಮಾಡಿದ, ಅವ ಶಸ್ತ್ರದಿಂದ ಕೊಲ್ಲಬಹುದಿತ್ತು ಬ್ರಹ್ಮದೇವರ ವರವನ್ನು ಮೀರಿ. ಆದರೆ ಬ್ರಹ್ಮದೇವರ ಮಾತ್ರ ಕುಂಭೋದ್ಭವಸ್ಥ ಪರಮಾದರತೋ ಮುನಾಚ ಸಂಪೂಜಿತೋ ಧನುರನೇನ ಗೃಹೀತಮಿಂದ್ರಾಚ್ಛಾರ್ಗಂ ತದಾದಿಪುರುಚೋ ನಿಜಮಾಜಹಾರ ನಿಜಸ್ಯ ಕುಂಭೋದ್ಭವಸ್ಯ. ಅಗಸ್ತ್ಯರ ಆಶ್ರಮಕ್ಕೆ ದೇವರು ಹೋದ, ಯಾಕೆ ಅಂದರೆ ಅಗಸ್ತ್ಯರಿಗೆ ಖುಷಿಯಾಗಲಿ ಅಂತ. ಅಲ್ಲಿ ಇಂದ್ರನ ಕೈನಲ್ಲಿ ದೇವರು ಹೇಳಿದ್ದ, ಶಾರ್ಂಗ ಧನುಸ್ಸನ್ನು ಅಗಸ್ತ್ಯರ ತಮ್ಮನಿಗೆ ಕೊಟ್ಟಿರು, ನಾನು ಕಾಡಿಗೆ ಬಂದಾಗ ಬಂದು ತಗೊಳ್ತೇನೆ ಅಂತ. ಅವನು ಬಂದು ಇಲ್ಲಿ ತನ್ನದೇ ಆದ ಶಾರ್ಂಗ ಅನ್ನುವ ಬಿಲ್ಲನ್ನು ನಿಜಂ ಆಜಹಾರ ಸ್ವೀಕಾರ ಮಾಡಿದ. ನೋಡಿ ಅವನು ಪುಣ್ಯ ಕೊಟ್ಟಿದ್ದು. ಪುರಂದರದಾಸರು ಈ ತರಹದ ಬಹಳ ಪ್ರಸಂಗಗಳನ್ನು ತೆಗೆದುಕೊಂಡು ಒಂದು ಪದ್ಯದಲ್ಲಿ ಹೇಳ್ತಾರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಸುಮ್ಮನೆ ಅಲ್ಲ, ಬಹಳ ಸೊಗಸಾದದ್ದು ನೋಡಿ, ಬಹಳ ಸರಳವಾಗಿದೆ ಅದು ಪದ್ಯ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಅಂತ, ದೇವರು ಕೊಟ್ಟದ್ದನ್ನು ದೇವರಿಗೆ ಕೊಡೋದು ಅನ್ನುವ ಒಂದು ಭಾವವನ್ನು ಬಹಳ ಸೊಗಸಾಗಿ ಅವರು ಸರಳವಾಗಿ ಹಿಡಿದಿಟ್ಟಿದ್ದು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಪದ್ಯ ಹಾಗಿರುತ್ತೆ ನೋಡಿ. ಅವರದು ಬಹಳ ಸರಳವಾಗಿ ಪುರಂದರದಾಸರ ಆರಾಧನೆ ಇನ್ನೇನು ಬಂತು ನೋಡಿ. ಅವರು ಹೇಳ್ತಾರೆ ಒಂದು ಕಡೆ, ಪುರಂದರದಾಸರು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಅಂತ. ಮಜ್ಜಿಗೆಯೊಳಗೆ ಬೆಣ್ಣೆಯನ್ನು ಚೆನ್ನಾಗಿ ಕಡಿಬೇಕು, ಬೆಣ್ಣೆ ತೆಗಿಬೇಕು ಅಂತಂದರೆ. ಹಾಗೆ ನಾವೆಲ್ಲ ಮಜ್ಜಿಗೆ ಇದ್ದ ಹಾಗೆ ಅದನ್ನು ಚೆನ್ನಾಗಿ ಕಡಿದ್ರೆ ಮಾತ್ರ ಬೆಣ್ಣೆ ಬರುತ್ತೆ. ಹಾಗೆ ನಮ್ಮ ಒಳಗಡೆಯೇ ಲಕ್ಷ್ಮೀದೇವಿ ಇದ್ದಾಳೆ, ಆ ಲಕ್ಷ್ಮೀ ತತ್ವ ಜಾಗೃತ ಆಗಲಿಕ್ಕೆ ಬಹಳ ಕಡೆಯುವಿಕೆ ಬೇಕು ಅಂತ. ಹಾಗೆ ಬಹಳ ಸರಳವಾದ ರೂಪಕಗಳು, ಆದರೆ ಗಂಭೀರವಾದ ಅರ್ಥಗಳು ದಾಸರ ಪದ್ಯ ಆಗಿರುತ್ತೆ. ಅದರಿಂದಾಗಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋದು ಮಹಾಭಾರತದ ಮತ್ತು ಕೃಷ್ಣನ ರಾಮನ ಕಥೆಯ ಅನೇಕ ಸಂಗತಿಗಳು ಅದರಲ್ಲಿ ಬರ್ತವೆ. ನಾನು ಇನ್ನೊಂದು ನಾವು ಗಮನಿಸೋದಾದರೆ ಮತ್ತೆ ವಾಪಸ್ ಹೋಗೋಣ. ಪರಶುರಾಮನ ಮತ್ತು ರಾಮನ ಸಮಾಗಮ ಆದಾಗ ಪರಶುರಾಮನಿಂದ ಶಾರ್ಂಗವನ್ನು ರಾಮ ಪಡೆದ, ಅದನ್ನು ವರುಣನಿಗೆ ಕೊಟ್ಟು ಕಳುಹಿಸಿದ. ವರುಣ ಏನು ಮಾಡಿದ, ಇಂದ್ರನ ತಗೊಂಡು ಹೋಗಿ ಕೊಟ್ಟ. ದೇವರ ಆದೇಶದಂತೆ ಇಂದ್ರ ಸುತೀಕ್ಷ್ಣನ ಅಂದರೆ ಅಗಸ್ತ್ಯರ ತಮ್ಮ, ಸುತೀಕ್ಷ್ಣ ಯಾರು, ಅಗಸ್ತ್ಯರ ತಮ್ಮ, ಆ ಸುತೀಕ್ಷ್ಣರ ಆಶ್ರಮಕ್ಕೆ ತಂದು ಇಟ್ಟ. ರಾಮಚಂದ್ರ ಏನು ಮಾಡಿದ, ಅವನ ಹತ್ರ ಸಾಧಾರಣವಾದ ಬಿಲ್ಲು ಇತ್ತು, ಆ ಬಿಲ್ಲು ಖರನ ಹತ್ತಿರ ಯುದ್ಧ ಮಾಡುವಾಗ ತುಂಡಾಗ್ತದೆ, ಶಾರ್ಂಗ ತುಂಡಾಗಲ್ಲ. ಅವನೇನು ಮಾಡಿದ, ಶಾರ್ಂಗನ
ಅಗಸ್ತ್ಯರ ತಮ್ಮರ ಅಂದರೆ ಸುತೀಕ್ಷ್ಣನ ಹತ್ತಿರ ಹೋದಾಗ ಆ ಬಿಲ್ಲನ್ನು ಕೊಟ್ಟ. ಈ ಬಿಲ್ಲನ್ನು ಕೊಟ್ಟದ್ದರಿಂದಾಗಿ ಅವನಿಗೆ ಆಶೀರ್ವಾದ ಸಿಕ್ತು, ದೇವರ ಪ್ರೀತಿಯ ವರಗಳನ್ನೆಲ್ಲ ಪಡೆದ. ಹೀಗೆ ಅವನು ಹೇಳೋದು, ಸುತೀಕ್ಷ್ಣಸ್ಯಾಪ್ಯಗಸ್ತ್ಯಸ್ಯ ಅಗಸ್ತ್ಯ ಭ್ರಾತುರೇವಚ ಕ್ರಮೇಣ ಪ್ರಯೋ ರಾಮ ತೈಶ್ಚ ಸಂಪೂಜಿತಸ್ತಥ ಅಂತ ಹೇಳಿ ಉತ್ತರಖಂಡದಲ್ಲಿ ಪದ್ಮದಲ್ಲಿ ಹೇಳ್ತಾರೆ. ಆದ್ದರಿಂದ ಅವನು ದೇವರು ಹೇಗೆ ವ್ಯವಸ್ಥೆ ಮಾಡಿರ್ತಾನೆ ಅಂತ ಅದನ್ನು ಇಲ್ಲಿ ಹೇಳ್ತಾರೆ. ಆತ್ಮಾರ್ಥಮೇವ ಹಿ ಪುರ ಹರಿಣ ಪ್ರದತ್ತಮಿಂದ್ರೇ ತದಂದ್ರ ಉತರಾಮ ಕರಾರ್ಥಮೇವ ಪ್ರಾದಾದಗಸ್ತ್ಯ ಮುನಯೇ ತದವಾಪ್ಯರಾಮ ರಕ್ಷನ್ ಋಷೀನ್ ಅವಸದೇವ ಸದಂಡಕೇಶು. ಆತ್ಮಾರ್ಥಮೇವ, ತನಗಾಗಿಯೇ ದೇವರು ಇಂದ್ರನಿಗೆ ಕೊಟ್ಟ. ಇಂದ್ರ ರಾಮನ ಕೈಯಲ್ಲಿ ಇದು ಸೇರಲಿ ಅಂತ ಹೇಳಿ ಅಗಸ್ತ್ಯ ಮುನಿವಿಗೆ ಕೊಟ್ಟಿದ್ದು, ಅಗಸ್ತ್ಯ ಮುನಿ ಸುತೀಕ್ಷ್ಣನಿಗೆ ಕೊಟ್ಟು ಅವನು ದಕ್ಷಿಣಕ್ಕೆ ತೆರಳಿದ. ಹೀಗೆ ರಾಮಚಂದ್ರ ಋಷೀನ್ ರಕ್ಷನ್, ಋಷಿಗಳನ್ನು ರಕ್ಷಣೆ ಮಾಡ್ತಾ ದಂಡಕೇಶು ಅವಸತ್, ದಂಡಕ ವನದಲ್ಲಿ ವಾಸ ಮಾಡಿದ. ಕಾಲೇ ತದೈವ ಖರದೂಷಣಯೋರ್ಬಲೇನ ರಕ್ಷಸ್ವಸಾಪತಿ ನಿಮಾರ್ಗಣ ತತ್ಪರಾಸೀತ್ ವ್ಯಾಪಾದಿತೇ ನಿಜ ಪತೌ ಹಿದಚಾನನೇನ ಪ್ರಾಮಾದಿಕೇನ ವಿಧಿನಾಭಿಸಸಾರ ರಾಮಂ. ಕಾಲೇ ತದೈವ, ಅದೇ ಕಾಲದಲ್ಲಿ ಶೂರ್ಪಣಖೆ ಬಂದು, ಆ ಶೂರ್ಪಣಖೆಯ ಒಂದು ಇತಿಹಾಸವನ್ನು ಆಚಾರ್ಯರು ಹೇಳ್ತಾರೆ. ಖರದೂಷಣ ಅಂತ ಹೇಳಿ ರಾಮನ ಇಬ್ಬರು ಕಸಿನ್ ಬ್ರದರ್ಸ್, ರಾವಣನ ಕಸಿನ್ ಬ್ರದರ್ಸ್, ಸಾರಿ ರಾಮ ಅಲ್ಲ ರಾವಣನ ಕಸಿನ್ ಬ್ರದರ್ಸ್. ಖರದೂಷಣಯೋಹ ಬಲೇನ, ಆ ಶೂರ್ಪಣಖೆಯ ಗಂಡ ಒಬ್ಬ ಇದ್ದ, ಅವನ ಹೆಸರು ವಿದ್ಯುಜ್ಜಿಹ್ವಾ ಅಂತ. ಆ ವಿದ್ಯುಜ್ಜಿಹ್ವಾ ಅಂತ ಏನಿದ್ದಾನೆ, ಅವನು ಕಾಲಕೇಯರ ಗಣದಲ್ಲಿ ಯುದ್ಧ ಮಾಡ್ತಾ ಇದ್ದ. ರಾವಣ ಯುದ್ಧಕ್ಕೆ ಹೋಗಿದ್ದ, ರಾವಣನ ಜೊತೆ ರಾವಣನ ತಂಗಿ ಗಂಡ ವಿದ್ಯುಜ್ಜಿಹ್ವನು ಯುದ್ಧಕ್ಕೆ ಹೋಗಿದ್ದ. ಇವನೇನು ಮಾಡಿದ, ಪ್ರಾಮಾದಿಕೇನ ವಿಧಿನ ಗೊತ್ತಾಗಲಿಲ್ಲ, ರಾವಣ ಏನು ಮಾಡ್ದ, ತಂಗಿಯ ಗಂಡನನ್ನು ಕೊಂದುಬಿಟ್ಟ. ಗೊತ್ತಾಗಲಿಲ್ಲ ಅದು. ವ್ಯಾಪಾದಿತೇ ನಿಜ ಪತೌ ಹಿದಶಾನನೇನ, ಹೀಗೆ ತನ್ನ ಗಂಡ ಅವನು ಸತ್ತಾಗ ಅವಳೇನು ಮಾಡಿದ್ಲು, ಇದಕ್ಕೇನು ನಷ್ಟ ಪರಿಹಾರ ಅಂತ ಕೇಳಿದ್ಲು. ಏನಾದರೂ ಕಾಂಪನ್ಸೇಷನ್ ಬೇಕು ನನಗೆ ಅಂತಂದು, ಅದಕ್ಕೆ ಅವನು ಹೇಳಿದ, ನೋಡು ಗಂಡನನ್ನು ಮತ್ತೆ ವಾಪಸ್ ತಂದುಕೊಡ್ಲಿಕ್ಕಾಗಲ್ಲ, ಆದರೆ ಗಂಡನಿಂದ ಏನೇನನ್ನು ಪಡೆಯಬಹುದೋ ಭೋಗ ಅದನ್ನು ಇಷ್ಟ ಬಂದವರಿಂದ ಅನುಭವಿಸು, ನಾನಿದ್ದೇನೆ ಅಂತಂದ. ಸಾನುಜ್ಞಯ ಇವರ ಜನೀತರ ಭರ್ತುರುಗ್ರ ಭ್ರಾತೃದ್ವಯೇನ ಸಹಿತಾವನಮಾವತಂತಿ ರಾಮಂ ಸಮೇತ್ಯ ಭವಮೇ ಪತಿರಿತ್ಯವೋಚತ್ ಭಾನುಂ ಯಥಾ ತಮ ಉಪೇತ್ಯ ಸುಯೋಗ ಕಾಮಂ. ಸಾ ರಜನೀತರ ಭರ್ತು ಅನುಜ್ಞಯೇವ, ರಾವಣ ಅನುಜ್ಞೆ ಕೊಟ್ಬಿಟ್ಟ. ಯಾರು ಅನುಜ್ಞೆ ಕೊಡ್ತಾರೋ ದೇವರಿಗೆ ಗೊತ್ತು, ಈ ತರಹೆಲ್ಲ ಹೆಂಗ್ರಿ ಅನುಮತಿ ಕೊಡೋದು, ನಾನೇನೋ ನಿಮ್ಮ ಮೊಬೈಲ್ ಫೋನನ್ನು ಲಪಟಾಯಿಸಿದೆ ಅಥವಾ ಕುಟ್ಟಿ ಪುಡಿ ಮಾಡಿದೆ, ಆಗ ನೀವು ಕೇಳ್ತೀರಾ ನನ್ನ ಮೊಬೈಲ್ ಫೋನು ನೀವು ಕೊಟ್ಟು ಕುಟ್ಟಿ ಪುಡಿ ಮಾಡೋದಿಲ್ಲ, ಆಯಿತು ಇದ್ದವ್ರದೆಲ್ಲ ಮೊಬೈಲ್ ಫೋನ್ ತಗೋ ಅಂತ ನಾನು ಅನುಮತಿ ಕೊಟ್ಟರೆ ಏನು ಅರ್ಥ ಅದಕ್ಕೆ. ಆ ತರಹ ಇದು ಅದು ಇದಕ್ಕೆ ಸಿಮಿಲರ್ ಆಗಿ ಅವನು ಕೊಟ್ಟಿದ್ದು. ಅಂದರೆ ಮೊಬೈಲ್ ಫೋನ್ ಸುಮ್ಮನೆ ಒಂದು ದೃಷ್ಟಾಂತ, ಅದು ವಾಪಸ್ ಕೊಡ್ಲಿಕ್ಕೆ ಆಗ್ತದೆ, ಆದರೆ ಗಂಡನ್ನು ವಾಪಸ್ ತರಲಿಕ್ಕಾಗಲ್ಲ, ಯಾಕೆಂದ್ರೆ ನಾನು ಸತ್ತೋಗಿದ್ದಾನಲ್ಲ, ಅವನು ವಾಪಸ್ ತರಲಿಕ್ಕಾಗಲ್ಲ, ಇದಕ್ಕೆ ಸಮಾನ ಅಂತ ಹೇಳಿದ್ದು ನಾನು. ಹೀಗಾಗಿ ಸಾನುಜ್ಞಯ ಇವರ ಜನೀತರ ಭರ್ತುರುಗ್ರ, ಅವನು ಅನುಮತಿ ಕೊಟ್ಬಿಟ್ಟ. ಅವಳು ಯಾರು ತಗೊಂಡ್ಲೋ, ಇವನು ಏನು ಕೊಟ್ಟನೋ, ಬಹಳ ವಿಚಿತ್ರ ಒಪ್ಪಂದಗಳು ಈ ದುಷ್ಟರ ನಡುವಿನ ಈ ಒಪ್ಪಂದಗಳು, ಕಾಂಪನ್ಸೇಷನ್ಗಳು ಎಷ್ಟು ಹಾರ್ಮ್ಫುಲ್ ಅಂತ ಹೇಳಿ ನಮಗಿದರಿಂದ ಗೊತ್ತಾಗತ್ತೆ. ಭ್ರಾತೃದ್ವಯೇನ ಸಹಿತಾವನಮಾ ವತಂತಿ, ಸರಿ ಅವಳು ಅಲ್ಲಿರ್ಲಿಕ್ಕಾಗಲ್ಲ ಲಂಕೆಯಲ್ಲಿ, ಅದಕ್ಕೆ ಅವಳನ್ನು ತಗೊಂಬಂದು ಜನಸ್ಥಾನದಲ್ಲಿ ಇಟ್ಟ. ಅವ ಏನು ಮಾಡಿದ, ಅವಳ ರಕ್ಷಣೆಗೆ ಇಬ್ಬರನ್ನು ಇಟ್ಟಿದ್ದ ರಾವಣ, ಖರ ಮತ್ತು ದೂಷಣ ಅಂತ. ಅವರಿಬ್ಬರ ಬಲದಿಂದ ಯದ್ವಾ ತದ್ವಾ ಅವಳು ಭೋಗಿಸ್ತಾ ಇದ್ಲು.
ರಾಮನ ಬಳಿ ಬಂದು ರಾಮಂ ಸಮೇತ್ಯ ಭವಮೇ ಪತಿರಿತ್ಯ ಓಚತ್, ರಾಮನ ಬಳಿ ಬಂದು ಪತಿರಿತ್ಯ ಓಚತ್ ನನ್ನ ಗಂಡ ಆಗು ಅಂದು. ಅಲ್ಲ ಗಂಡ ಆಗು ಅಂತಂದ್ರೆ ಹೇಗೆ? ಭಾನು ಯಥಾ ತಮ ಉಪೇತ್ಯ ಸುಯೋಗ ಕಾಮಂ, ಸೂರ್ಯನ ಬಳಿ ಬಂದು ಕತ್ತಲು ಕೇಳಿದ ಹಾಗಿತ್ತು ನನ್ನ ಒಟ್ಟಿಗೆ ನೀನಿರು ಅಂತ. ಇಷ್ಟು ತಾಂ ತತ್ರ ಹಾಸ್ಯ ಕಥೆಯ ಜನಕಾಸುತಾಗ್ರೇ ಗಚ್ಚಾನುಜಮ್ಮ ಇಹನೇತಿ ವಚಸ್ಸ ಉಕ್ತ್ವ ತೇನೈವ ದುಷ್ಟಚರಿತಾಂ ಹಿ ವಿಕರ್ಣನಾಥಾಂ ಚಕ್ರೇ ತಮಸ್ತರಜನೀತರನಾಥ ಹೇತೋ. ತಾಂ ತತ್ರ ಹಾಸ್ಯ ಕಥೆಯ ರಾಮಚಂದ್ರ ಏನು ಮಾಡಿದ? ಅವಳು ಮದುವೆಯಾಗಲು ಪರಿಗ್ರಹಿಸಲು ಯೋಗ್ಯಳಲ್ಲ ಅನ್ನೋದನ್ನು ಹೇಳಲಿಕ್ಕಾಗಿ ಮೇ ಅನುಜಂ ಗಚ್ಚ, ನನ್ನ ತಮ್ಮನ ಬಳಿಗೆ ಹೋಗು ಅಂದ. ತಮ್ಮನ ಹತ್ತಿರ ಹೋದಾಗ ಅಂದರೆ ಲಕ್ಷ್ಮಣನ ಹತ್ತಿರ ಹೋದಾಗ ಅವ ಏನು ಮಾಡಿದ? ನಾನು ದಾಸ, ನನ್ನಂಥವ್ರನ್ನ ನೀವು ನಿಮ್ಮಂಥವ್ರ ಕೈ ಹಿಡಿಬಾರ್ದು, ಯಾಕೆಂದರೆ ದಾಸ್ಯದಲ್ಲಿ ನಾನು ದಾಸ ಆದಮೇಲೆ ನೀನು ದಾಸ್ಯದಲ್ಲಿ ಕಾಲ ಕಳಿಬೇಕಾಗತ್ತೆ, ದಾಸನ ಹೆಂಡತಿ ದಾಸಿ, ಅದರಿಂದಾಗಿ ರಾಮಚಂದ್ರನನ್ನೇ ಅವನನ್ನೇ ಮದುವೆಯಾಗು. ಸರಿ ಹೋಗ್ಬಿಟ್ಲಿಗೆ ಅಲ್ಲ, ಒಂದು ಕಮಿಟ್ಮೆಂಟ್ ಬೇಡವೆ, ಒಂದು ನೈತಿಕ ಸ್ಥೈರ್ಯ ಬೇಡವೆ, ಒಂದು ಬಲ ಬೇಡವೆ, ಎಷ್ಟು ಸರ್ತಿ ಲವ್ ಔಟ್ ಫಸ್ಟ್ ಸೈಟ್ ಆಗೋದು, ಸೀದಾ ಹೊಟ್ಟೋದಲ್ಲಿಗೆ. ಹೀಗೆ ಹಾಸ್ಯ ಕಥೆಯ ಅವಳನ್ನು ತಮಾಷೆ ಮಾಡಿದ್ದು, ಅದು ಆಟ ಆಡಿಸಿದ್ದಲ್ಲ, ತಮಾಷೆ ಮಾಡುವ ಮೂಲಕ ಜಗತ್ತಿಗೆ ಇವಳು ಪರಿಗ್ರಹ ಯೋಗ್ಯಳಲ್ಲ. ಯಾವುದೇ ಕಾರಣಕ್ಕೂ ಇವಳನ್ನು ಪರಿಗ್ರಹಿಸುವುದು ಸರಿಯಲ್ಲ ಅಂತ ತೋರಿಸಿದ್ದು. ಯಾರೆದುರುಗಡೆ? ಜನಕಾಸುತಾಗ್ರೆ. ಇದೇನ್ರಿ ಇದು ಜನಕಾಸುತಾಗ್ರೆ? ನೀವೇನು ಹೇಳಬೇಕಿತ್ತು? ಜನಕ ಸುತಾಗ್ರೆ, ಜನಕನ ಮಗಳು, ಜನಕ ಸುತ, ಜನಕನ ಮಗಳಾದ ಸೀತೆಯ ಎದುರುಗಡೆ ರಾಮ ತಮಾಷೆ ಮಾಡಿದ್ದು. ತಮಾಷೆ ಯಾಕೆ ಮಾಡಿದ್ದು? ಅವಳಿಗೆ ಅರ್ಥ ಆಗಬೇಕಿತ್ತು, ನಾನು ಹಿಂಗೆ ಹೋದೆ ಹೀಗೆ ಬಂದೆ ಅಂತ ಹೇಳಿದ್ರೆ ನಾನು ಯೋಗ್ಯಳಲ್ಲ ಅಂತ ಅವಳಿಗೆ ಅರ್ಥ ಆಗಲಿಲ್ಲ. ಮತ್ತು ತಮಾಷೆ ಮಾಡಿದ್ದು ಯಾಕೆ ಅಂದರೆ ತೀವ್ರ ಅವಳಿಗೆ ನೈತಿಕತೆಯ ನೆಲೆಗಟ್ಟೇ ಇಲ್ಲ ಅಂತ ಹೇಳಲಿಕ್ಕಾಗಿ ಹಾಗೆ ತಮಾಷೆ ಮಾಡಿದ್ದು. ಆದರೆ ಇಲ್ಲಿ ಸರಿ ಅದೇನೋ ಸರಿ, ಆದರೆ ಜನಕಾಸುತಾಗ್ರೆ ಅಂತದು ಜನಕ ಸುತಾಗ್ರೆ ಅಲ್ವಾ, ಜನಕನ ಮಗಳು ಜನಕ ಸುತ ಅವಳ ಎದುರು. ನೀವು ಹೇಳೋದಾದರೆ ಜನಕ ಅಸುತ ಅಗ್ರೆ ಅಂತ ರೂಪ ಆಗತ್ತೆ. ಅದಕ್ಕೆ ನಮ್ಮ ವೇದಾಂಗ ತೀರ್ಥರು ಹೇಳ್ತಾರೆ, ಜನಕಸ್ಯ ಆಸುತ ಜನಕಾಸುತ ಅಂತ. ಆಸುತ ಅಂತ ಹೇಳಿದರೆ ಅಯೋನಿಜಳಾದ ಹೆಣ್ಣು ಅಂತ ಅರ್ಥ. ಅವಳು ಯೋನಿಜಳಲ್ಲ. ಅಯೋನಿಜಾತು ಯಾ ನಾರಿ ಸಾಸುತೆ ತ್ಯಭಿಧೀಯತೆ ಇತ್ಯಭಿಧಾನಾತ್ ಅಂತ ಕೋಶ ಇದೆ. ಆಸುತ ಅಂತಂದರೆ ಅಯೋನಿಜಳು, ಹೀಗಾಗಿ ಜನಕಾಸುತ ಅಂತಂದರೆ ಜನಕನ ಮಗಳಲ್ಲ ಮತ್ತೆ ಅಯೋನಿಜಳು. ಅದರಿಂದಾಗಿ ಆಚಾರ್ಯರು ಜನಕಾಸುತ ಅಂತ ಜನಕಸುತ ಮಾಡಬಹುದಿತ್ತು. ಅಥವಾ ತಾಂ ತತ್ರ ಹಾಸ್ಯ ಕಥಯಾಚ ಬೇರೆ ಏನಾದರೂ ಹೇಳಬಹುದಿತ್ತು. ಶ್ಲೋಕ ಮಾಡಲಿಕ್ಕೆ ಬರುವವರಿಗೆ ದೊಡ್ಡ ಸಂಗತಿಯೇ ಅಲ್ಲ, ಜನಕಾಸುತ ಆಗ್ರೆ ಅಂತ ಹೇಳೋದ್ರ ಮೂಲಕ ಹೇಳಿದ್ದದು. ಜನಕನ ಅಸುತ ಮಗಳಲ್ಲ ಇವಳು, ಜನಕಾಸುತ ಆದರೆ ಆಸುತ ಅಯೋನಿಜಳು, ಆದರೆ ಜನಕನ ಮಗಳು ಅಂತ ಪ್ರಸಿದ್ಧಿ ಇದೆ. ಹೀಗೆ ಆದರೆ ಇಷ್ಟು ಸರಳವಾಗಿ ಇದೆ ಈ ವ್ಯಾಖ್ಯಾನ ನೋಡಿದ್ದಿದ್ರೆ ಬಹಳ ಸೊಗಸಾದ ವ್ಯಾಖ್ಯಾನ. ಆದರೆ ಅವರು ಕೆಲವರು ಹೀಗೆ ವ್ಯಾಖ್ಯಾನ ಮಾಡ್ತಾರೆ, ಜನಕಸ್ಯ ಭಾರ್ಯ ಜನಕಾ, ಜನಕನ ಹೆಂಡತಿ ಜನಕಾ, ಜನಕಾ ಅವಳ ಮಗಳು ಜನಕಾಸುತ ಅಂತ. ಒಂದು ರೀತಿ ದ್ರಾವಿಡ ಪ್ರಾಣಾಯಾಮ, ಬಲಗೈಯನ್ನು ತೆಗೆದು ಎಡ ಕಿವಿಯ ಮೇಲೆ ತಂದು ಮೂಗು ಹಿಡ್ಕೊಳ್ಳೋ ವ್ಯಾಪಾರ ಇದು. ಯಾಕೆಂದರೆ
ಜನಕನ ಹೊಟ್ಟೆಯಲ್ಲಿ ಬಂದ ಮಗಳಲ್ಲ ಇವಳು. ಹಾಗಾದರೂ ಸುತಾತ್ವೇನ ಅಭಿಮತ ಅಂತ ಹೇಳಬೇಕಷ್ಟೆ. ಅದಕ್ಕೆ ಅವರಿಲ್ಲ, ಇಲ್ಲ ಬ್ರಾಹ್ಮ ಪುರಾಣದಲ್ಲಿದೆ, ಜನಕಾಂ ಜನಕೋ ನೃಪ, ಅವಳ ಹೆಸರು ಜನಕಾ ಅಂತ ಹೇಳಿ ಜನಕನ ಹೆಂಡತಿ ಹೆಸರು, ಅದರಿಂದಾಗಿ ಆ ರೀತಿ ಅರ್ಥ ಅಂತ ಹೇಳ್ತಾರೆ. ಯಾಕೆ ಹಾಗೆ ಅಷ್ಟು ಮಾಡೋದಕ್ಕಿಂತ ವೇದಾಂಗ ತೀರ್ಥರು ಹೇಳಿದ ಅರ್ಥ ಬಹಳ ಸೊಗಸು. ತಮಾಷೆ ಮಾಡಿದ್ದು ಅಂತ ಇದೆಯಲ್ಲ ನೋಡಿ, ಅದು ಇಡೀ ವಾಲ್ಮೀಕಿ ರಾಮಾಯಣದ ಮಾತಿಗೆ ತಮಾಷೆ ಮಾಡಿದ್ದು ಅಂತ ಹೇಳಿ ಇಲ್ಲಿ ಇದೆ. ವಾಲ್ಮೀಕಿ ರಾಮಾಯಣದಲ್ಲಿ ಏನಿದೆ? ಕೃತದಾರೋಸ್ಮಿ ಭವತಿ ಭಾರ್ಯೇಯಂ ದಯಿತಾ ಮಮ ತದ್ವಿಧಾನಾಂತು ನಾರೀಣಾಂ ಸುದುಃಖ ಸಮಪತ್ನತಾ ಸಸಪತ್ನತಾ. ಇಲ್ಲ, ನನ್ನ ಹೆಂಡತಿ ಈಗಾಗಲೇ ಇದ್ದಾಳೆ, ನಿನ್ನಂಥವರು ಸವತಿಯರ ಜೊತೆಗಿದ್ದರೆ ನನಗೆ ಬಹಳ ದುಃಖ ಆಗತ್ತೆ, ಬೇಡ ಅಂತ ರಾಮ ಹೇಳಿದ. ಅನುಜಸ್ತ್ವೇಷಮೇ ಭ್ರಾತ, ನನ್ನ ತಮ್ಮ ಇದ್ದಾನೆ ಶೀಲವಾನ್ ಪ್ರಿಯದರ್ಶನಃ, ಒಳ್ಳೆ ಶೀಲ ನೋಡಲಿಕ್ಕೆ ಚಂದ ಇದ್ದಾನೆ ಲಕ್ಷ್ಮಣ. ಶ್ರೀಮಾನ್ ಅಕೃತದಾರಶ್ಚ ಲಕ್ಷ್ಮಣೋ ನಾಮ ವೀರ್ಯವಾನ್. ಶ್ರೀಮಾನ್ ಒಳ್ಳೆ ಸಂಪತ್ತಿನವ ಅಕೃತದಾರ. ಅಲ್ಲ, ಅಕೃತದಾರ ಅಂತಂದರೆ ಹೆಂಡತಿ ಇಲ್ಲ ಅಂತ ಹೇಳೋದಾ? ಹೆಂಡತಿ ಇಲ್ಲ ಅನ್ಬೇಕಾದ್ರೆ ಅದಾರ ಅಂತಾರೆ. ಅಕೃತದಾರ ಅಂದರೆ ಮದುವೆ ಆಗಿದ್ದಾನೆ ಆದರೆ ಪ್ರಯೋಜನ ಇಲ್ಲ ಅಂತ. ಅಕೃತದಾರ ಅಪೂರ್ವ ಭಾರ್ಯಯಾಚಾರ್ಥಿ ತರುಣ ಪ್ರಿಯ ದರ್ಶನ, ಅವನಿಗೂ ಹೆಂಡತಿ ಬೇಕು ಅಂತ ಇದೆ. ಅನುರೂಪಶ್ಚತೆ ಭರ್ತ ರೂಪಸ್ಯಾಸ್ಯ ಭವಿಷ್ಯತಿ, ನಿನ್ನ ರೂಪ ಏನು ಅಂತ. ಸರಿ, ಈ ತರಹ ರಾಮ ಯಾಕೆ ಹೇಳಿದ್ದು? ಅನೃತಂ ನೋಕ್ತ ಪೂರ್ವಂ ಚ ನಚ ವಕ್ಷೇ ಕಥಂಚನ ಅಂತ ರಾಮ ಹೇಳಿದ್ದಾನೆ ವಾಲ್ಮೀಕಿ ರಾಮಾಯಣದಲ್ಲಿ. ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ ಅಂತ ಸುಳ್ಳು ಹೇಳಿದಾನೋ ಇಲ್ವೋ ಅಂತ. ಇದು ಸುಳ್ಳಲ್ಲ, ಇದು ಹಾಸ್ಯ ಮಾಡಿದ್ದು. ಹಾಸ್ಯ ಮಾಡಿದಾಗ ಅವಳ ಸ್ವಭಾವ ಅಭಿವ್ಯಕ್ತ ಆಗಲಿ ಅಂತ ಅನ್ನೋ ದೃಷ್ಟಿಯಿಂದ ಮಾಡಿದ್ದು, ಅದರಿಂದಾಗಿ ಇದು ಸುಳ್ಳು ಅಂತ ಇಲ್ಲ. ಆದರೆ ನಿಮಗೆ ವಾಲ್ಮೀಕಿ ರಾಮಾಯಣಕ್ಕೊಂದು ವ್ಯಾಖ್ಯಾನ ಇದೆ. ಕಥಕ ಮಾಧವ ಯೋಗಿ ಅಂತ ಅವನ ಹೆಸರು, ಕಥಕ ವ್ಯಾಖ್ಯಾನ ಅಂತಲೇ ಅದನ್ನು ಕರೀತಾರೆ. ಆ ಕಥಕ ವ್ಯಾಖ್ಯಾನ ಇದೆಯಲ್ಲ, ಅದು ವಾರೈ ಮೈಸೂರು ವಾರೈನಿಂದ ಪ್ರಿಂಟ್ ಆಗಿರೋದು. ಅದರಲ್ಲಿ ಅವನು ಹೇಳ್ತಾನೆ, ಅನೇನ ಅನೃತವಚನೇನೈವ ಕಾರಣೇನ ರಾಮಸ್ಯ ಸೀತಾವಿಯೋಗ ಸಮಜನಿ, ಈ ಸುಳ್ಳು ಹೇಳಿದ್ರಿಂದಾಗಿ ರಾಮನಿಗೆ ಸೀತಾವಿಯೋಗ ಆಯಿತು ಅಂತ ಹೇಳ್ತಾನೆ. ಎಂತಹ ದುರಂತ, ಇವರು ಹುಡುಕ್ತಾ ಇದ್ದಾರೆ ರಾಮ ಸೀತೆಯನ್ನು ಬಿಡ್ಲಿಕ್ಕೆ ಏನು ಕಾರಣ ಅಂತ. ಒಬ್ಬರು ವ್ಯಾಖ್ಯಾನಕಾರರು ಬರೀತಾರೆ, ಸೀತೆ ಲಕ್ಷ್ಮಣನಿಗೆ ಅವಮಾನ ಮಾಡಿದ್ಲೋ ಇಲ್ವೋ, ಸೀತೆ ಲಕ್ಷ್ಮಣನಿಗೆ ಅವಮಾನ ಮಾಡಿದ್ಲು ಹೋಗು ಅಂತಂದು ಮಾರೀಚನ ಧ್ವನಿ ಕೇಳಿದಾಗ ಲಕ್ಷ್ಮಣ ಹೋಗಲ್ಲ ಅಂದ. ಅದಕ್ಕೆ ಅವಳು, ನನ್ನ ಮೇಲೆ ಆಸೆ ಇಟ್ಟುಕೊಂಡು ನೀನು ರಾಮನ ಸಾವನ್ನು ಕಾಯ್ತಾ ಇದ್ದೀ ಅಂತ ಹೇಳಿ ಲಕ್ಷ್ಮಣನನ್ನು ಬೈದ್ಲು ಯದ್ವಾ ತದ್ವಾ. ಅದಕ್ಕೆ ಲಕ್ಷ್ಮಣ ಕಿವಿ ಮುಚ್ಕೊಂಡು ಹೊರಗಡೆ ಹೊಟ್ಟೋದ. ಹಾಗೆ ಲಕ್ಷ್ಮಣನಿಗೆ ಬೈದ ಪಾಪದಿಂದ ಸೀತೆ ರಾಮನ ವಿಯೋಗವನ್ನು ಹೊಂದುವಂತಾಯಿತು ಅಂತ. ಇವ್ರು ಯಾಕೆ ರಾಮ ಸೀತೆಯರ ವಿಯೋಗದ ಕಾರಣವನ್ನು ಹುಡುಕ್ತಾ ಇದ್ದಾರೋ ಗೊತ್ತಿಲ್ಲ. ಎಲ್ಲ ಹೆಚ್ಚಿನ ಜನ ವ್ಯಾಖ್ಯಾನಕಾರರು ಈ ರೀತಿ ಹುಡುಕಿದ್ದಾರೆ, ಏನೇನೇನೇನೇನೋ ತೋರಿದ್ದಾರೆ. ಅದರಿಂದಾಗಿ ದೇವರೇನು ಮಾಡಿದ, ಹಾಸ್ಯ ಕಥಾ ಅಂತ ಆಚಾರ್ಯ. ಇದೆಲ್ಲದಕ್ಕೂ ನಿರ್ಣಯ ಇಡೀ ವಾಲ್ಮೀಕಿ ರಾಮಾಯಣದ ಮೇಲುನೋಟದ ಮಾತು ಮತ್ತು ವಾಲ್ಮೀಕಿ ರಾಮಾಯಣದ ವ್ಯಾಖ್ಯಾನ, ಇದೆಲ್ಲ ಅಸಂಗತ ಅಂತ ಹೇಳಲಿಕ್ಕೆ ಹಾಸ್ಯ ಕಥೆಯ ಅಂತ. ಅವಳೇನು ಮಾಡಿದ್ಲು, ಅದಾನ್ಯೇನಾಮಿತಿ ಕ್ರೂರಾಮ್, ಓ ನಿನಗೆ ಇವಳಿಂದ ತೊಂದರೆ ಅಲ್ವಾ, ಇವಳು ಇರೋದ್ರಿಂದಾಗಿ ನನ್ನ ಮದುವೆ ಆಗ್ತಾ ಇಲ್ಲ ನೀನು, ಹಾಗಾದ್ರೆ ಇವಳನ್ನು ತಿಂದು ಮುಗಿಸ್ಬಿಡ್ತೀನಿ ಅಂತ ಹೊಂದಂತೆ. ಅಲ್ಲ, ಒಂದು ಸ್ವಲ್ಪ ಯೋಚನೆ ಮಾಡೋದು ಬೇಡವೆ, ನಿನ್ನ ಹೆಂಡ್ತಿನ ನಾನು ತಿಂದು ಬಿಡ್ತೀನಿ ಅಂತ ಇವನಿಗೆ ಹೇಳಿದ್ರೆ ಅದು ಹೆಂಗೆ ಅವನು ಒಪ್ಕೊಂಡ್ಬಿಡ್ತಾನೆ ಅಂತ. ಮೂರ್ಖತನಕ್ಕೆ ಒಂದು ಲಿಮಿಟೇಷನ್ನೇ ಇರಲ್ಲ. ತಿಂದು ಬಿಡ್ತೀನಿ ಅಂತ ಅದಾನ್ಯೇನಾಮಿತಿ ಕ್ರೂರ. ಸೀತಾಂ ಗ್ರಸಿತುಂ ವೀಕ್ಷ ಚೋದ್ಯತಾಂ. ಅದರಿಂದಾಗಿ ರಾಮ ಏನು ಮಾಡಿದ, ಲಕ್ಷ್ಮಣನಿಗೆ ಹೇಳಿದ,
ತೇನೈವ ಲಕ್ಷ್ಮಣನ ಮೂಲಕ ರಾಮಚಂದ್ರ ವಿಕರ್ಣನಾಸಾಂ ಚಕ್ರೆ ಮೂಗನ್ನು ಕಿವಿಯನ್ನು ಕತ್ತರಿಸಿದ. ಪದ್ಮಪುರಾಣದಲ್ಲಿ ರಾಮ ಕತ್ತರಿಸಿದ ಅಂತ ಉಂಟು. ಅದಕ್ಕೆ ಪದ್ಮಪುರಾಣದ ಮಾತನ್ನು ಆಚಾರ್ಯರು ಹೇಳಿದ್ರು, ತೇನೈವ ಲಕ್ಷ್ಮಣನ ಮುಖಾಂತರ ಏ ಲಕ್ಷ್ಮಣ ಮಾಡು ಅಂತಂದ ಮಾಡ್ದ. ಹಾಗೆ ಇತ್ಯುಕ್ತೋ ಲಕ್ಷ್ಮಣಸ್ತಸ್ಯಾಹ ಕೃದ್ಧೋ ರಾಮಸ್ಯ ಪಶ್ಯತಃ ಉದ್ಧೃತ್ಯ ಖಡ್ಗಂ ಚಿಚ್ಛೇದ ಕರ್ಣನಾಸೆ ಮಹಾಬಲಃ ಅಂತ ವಾಲ್ಮೀಕಿ ರಾಮಾಯಣದಲ್ಲಿದೆ. ಹೀಗೆ ಶೂರ್ಪಣಖೆಯ ಮೂಗು ಕಿವಿಗಳನ್ನು ರಾಮಚಂದ್ರ ಕತ್ತರಿಸಬೇಕಾಯಿತು. ಮುಂದೆ ಅದೇನಾಯಿತು, ಕಥೆ ಹೇಗೆ ಮುಂದುವರಿಯುತ್ತೆ ಅನ್ನೋದನ್ನು ನಾಳೆ ನೋಡೋಣ. ಇವತ್ತಿನ ಚಿಂತನೆಯನ್ನು ಇಲ್ಲಿಗೆ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ನಾಳೆ ಯಥಾ ಪ್ರಕಾರ 11-12 ಮಹಾಭಾರತದ ಚಿಂತನೆ ಇದೆ, ಬೆಳಗ್ಗೆ ವೇದದ ಚಿಂತನೆ ಇದೆ. ಕೃಷ್ಣಾರ್ಪಣ.